ಓಂ ಸುವರ್ಣವೃದ್ಧಿಂ ಗುರು ಮೇ ಗೃಹ ಶ್ರೀ ಸುಧಾನ್ಯವೃದ್ಧಿಂ ಗುರು ಮೇ ಗೃಹ ಶ್ರೀ ಕಲ್ಯಾಣವೃದ್ಧಿಂ ಗುರು ಮೇ ಗೃಹ ಶ್ರೀ ವಿಭೂತಿವೃದ್ಧಿಂ ಗುರು ಮೇ ಗೃಹ ಶ್ರೀ ಹಸ್ತದ್ವಯೇನ ಕಮಲೈ ಧಾರಯಂತೀಂ ಸುಲೀಲಯಾಂ ಹಾರನೋಪುರ ಸಂಯುಕ್ತಾನ್ ಲಕ್ಷ್ಮೀಂ ದೇವೀಂ ವಿಚಿಂತಲೇದ ಶಂಖಚಕ್ರಗದಾಹಸ್ತೆ ಶುಭ್ರವರ್ಣೇ ಶುಭಾನನೆ ಮಹದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿ ಪ್ರದಾಯಿನಿ. ಕಲಶದ ಮೇಲೆ ಅಕ್ಷತೆ ಕಾಳು ಹೂವಾಕಿ ನಮಸ್ಕಾರ. ಕ್ಷತ್ರ ಜಾಮರಾಧ್ಯ ಖೀಲ್
ಇದರ 8ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ. ಪ್ರಣವ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿತೈಷಿ ಬಂಧುಗಳನ್ನು ಆತ್ಮೀಯವಾಗಿ ಮೊತ್ತ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ ಮಂಗಳೂರಿನ ಎಯ್ಯಾಡಿ ಪ್ರದೇಶವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಎಯ್ಯಾಡಿ ಶಾಖೆಯನ್ನು ಸೇರಿಸಿ ಕಳೆದ 8 ವರ್ಷಗಳಲ್ಲಿ 7 ಶಾಖೆಗಳನ್ನು ನಮ್ಮ ಪ್ರಣವ ಸೌಹಾರ್ದ ಸಂಸ್ಥೆ ಹೊಂದಿತ್ತು. ಇದೀಗ 9ನೇ ವರ್ಷದಲ್ಲಿ 8ನೇ ಶಾಖೆಯನ್ನು ಕಾಣುವಂತಹ ಸಹಕಾರಿ ಸಂಘದ ಒಂದು ಅಪರೂಪದ ಸಂಘಟನೆಯಾಗಿ ನಮ್ಮ ಪ್ರಣವ ಸೌಹಾರ್ದ ಸಂಸ್ಥೆ ಈಗ ಗುರುತಿಸಲ್ಪಟ್ಟಿದೆ. ಇದಕ್ಕೆಲ್ಲ ಕಾರಣ ಆಗಿರುವಂಥ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸ್ವಾಮೀಜಿಗಳ ಉಪಸ್ಥಿತಿಯೊಂದಿಗೆ ಈ ಉದ್ಘಾಟನಾ ಕುಶಾಲನಗರ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಶಾಖೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಲಿಕ್ಕಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೋರು ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರು ಸ್ವಾಮೀಜಿಗಳನ್ನು ಗೌರವಪೂರ್ವಕವಾಗಿ ಸಭಾವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಜಿ ಆರ್ ಪ್ರಸಾದ್ ಅವರು ವಹಿಸಲಿಕ್ಕಿದ್ದಾರೆ. ದಯವಿಟ್ಟು ತಾವು ವೇದಿಕೆಯಲ್ಲಿ ಆಸೀನರಾಗಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಶಾಸಕರಾಗಿರುವಂಥ ಡಾಕ್ಟರ್ ಮಂಥರಗೌಡ ಅವರು ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರು ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ನಮ್ಮೊಂದಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಭಾರತೀಶ್ ಬಿಬಿ ಅವರಿದ್ದಾರೆ. ದಯವಿಟ್ಟು ಸಭಾವೇದಿಕೆಗೆ ಬಂದು ತಾವು ಆಸೀನರಾಗಬೇಕು. ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ಸಮಿತಿ ಧ್ವನಿ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ನಿರ್ದೇಶಕರು ನಳಂದ ಇಂಟರ್ನ್ಯಾಷನಲ್ ಸ್ಕೂಲ್ ಕುಶಾಲನಗರ ಶ್ರೀ ನಾಮ್ಗೇಲ್ ಅವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕು. ಕುಶಾಲನಗರ ನಳಂದ ಇಂಟರ್ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕರಾಗಿರುವಂಥ ಶ್ರೀ ಎಸ್ ಕೆ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಇದರ ನಿರ್ದೇಶಕರಾಗಿರುವಂಥ ಶ್ರೀಮತಿ ಭಾರತಿ ಜಿ ಭಟ್ ಅವರು ವೇದಿಕೆ ಬರಬೇಕು. ಮಡಿಕೇರಿ ಮೈಸೂರು ಮಂಡ್ಯ ಮಡಿಕೇರಿ ಸೌಹಾರ್ದ ಸಹಕಾರಿ ಒಕ್ಕೂಟಗಳ ಅಧ್ಯಕ್ಷರಾಗಿರುವಂಥ ನಾರಾಯಣ ರಾವ್ ಎಸ್ ಆರ್ ಅವರು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಿರಿಯ ಅಧಿಕಾರಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಶ್ರೀ ವಿಜಯ್ ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಅವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರಭಾರ ಶ್ರೀಮತಿ ಮಮತಾ ವೈಶೆಟ್ಟಿಗಾರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಜಿ ಪ್ರಶಾಂತ್ ಪೈ ಅವರು ಕೂಡ ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ನಿರ್ದೇಶಕರಾಗಿರುವಂಥ ಎ ಸೋಮಪ್ಪ ನಾಯಕ್, ದಯಾಸಾಗರ್ ಪುಂಜ, ಶ್ರೀಮತಿ ಜಯಲಕ್ಷ್ಮಿ ಚಂದ್ರಾಸ್, ಶ್ರೀಮತಿ ಮೀರಾ ಕರ್ಕೇರ, ಎಚ್ ಸುಬ್ರಹ್ಮಣ್ಯ ಭಟ್, ರವಿಶಂಕರ್ ಪಿಎನ್, ರವೀಂದ್ರನಾಥ್, ಕೆ ಭಗವಾನ್ದಾಸ್ ಅಡ್ಯಂತಾಯ, ಬಿ ಪದ್ಮರಾಜ್ ಬಳ್ಳಾಲ್, ಶ್ರೀಮತಿ ಮಮತಾರಾವ್ ವೃತ್ತಿಪರ ನಿರ್ದೇಶಕರು ಮತ್ತು ಎಚ್ ಕೃಷ್ಣ ಕಾಮತ್ ವೃತ್ತಿಪರ ನಿರ್ದೇಶಕರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಲಹಾ ಸಮಿತಿಯ ಸದಸ್ಯರುಗಳು ಕೂಡ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮೆಲ್ಲ ಕುಶಾಲನಗರ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಸಿ ಎ ಗಣಪತಿ ಅವರು ಸಲಹಾ ಸಮಿತಿ ಸದಸ್ಯರು ದಯವಿಟ್ಟು ವೇದಿಕೆ ಬರಬೇಕು. ನವೀನ್ ಅವರು ದಯವಿಟ್ಟು ಸಲಹಾ ಸಮಿತಿ ಸದಸ್ಯರು, ನಮ್ಮ ಕುಶಾಲನಗರ ಶಾಖೆಯ ಸಲಹಾ ಸಮಿತಿ ಸದಸ್ಯರು ಅರ್ಚನಾ ಮುತ್ತಣ್ಣ ಅವರು ದಯವಿಟ್ಟು ವೇದಿಕೆ ಬರಬೇಕು. ರಘು ಅಣ್ಣಯ್ಯ ಗೌಡ ಅವರು ದಯವಿಟ್ಟು ವೇದಿಕೆ ಬಂದು ಆಸೀನರಾಗಬೇಕು. ನೃತ್ಯ ಕಾರ್ಯಕ್ರಮದೊಂದಿಗೆ ಆರಂಭಿಸಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಶ್ರೀ ಮಹಾಗಣಪತಿ ದೇವರ ಹವನದೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿದೆ. ಹಾಗಾಗಿ ವಿಘ್ನ ವಿನಾಶಕ ಮತ್ತು
ಮಹಾಸರಸ್ವತಿ ಅನುಗ್ರಹ ನಮಗೆ ಈಗಾಗಲೇ ಸಿಕ್ಕಿ ಆಗಿದೆ. ಆರಂಭಿಸುವುದಕ್ಕಿಂತ ಮುಂಚೆ, ಈ ಸಭಾ ಕಾರ್ಯಕ್ರಮ ಆರಂಭಿಸುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ನಾವೀಗ ನೆರವೇರಿಸಲಿಕ್ಕಿದ್ದೇವೆ. ಗಣೇಶ್ ಆಚಾರ್ಯ ಸುಳ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಪ್ರಾರ್ಥನೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರವೇ ನಮಃ ತತ್ಮೈ ಶ್ರೀ ಗುರವೇ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರುದೇವ ಮಹೇಶ್ವರ ಗುರು. ಆತ್ಮೀಯರೇ, ಇದೀಗ ನಮ್ಮೆಲ್ಲರನ್ನ ಪೂಜ್ಯ ಸ್ವಾಮೀಜಿಗಳನ್ನು ಸೇರಿಸಿ ನಮ್ಮೆಲ್ಲರನ್ನ ಒಂದು ಆತ್ಮೀಯವಾಗಿ ಸ್ವಾಗತಿಸುವಂಥ ಕ್ಷಣ. ನಮ್ಮ ಈ ಕೆಲಸವನ್ನು, ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾವು ತುಂಬ ತುಂಬ ಆಭಾರಿಯಾಗಿದ್ದೇವೆ. ಯಾಕೆಂದರೆ ನಮ್ಮ ಯಾವುದೇ ಶಾಖೆ ಉದ್ಘಾಟನೆ ಆದಾಗ ಅವರ ನಮ್ಮ ಒಂದು ಬೇಡಿಕೆಗೆ ಪರವಾಗಿ ಅವರು ಯಾವತ್ತೂ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹಾರೈಸಿದ್ದಾರೆ. ಏನಾದರೂ ಪ್ರಾಣವಾಗ ಈ ಥರ ಬೆಳವಣಿಗೆ ಬರಲಿಕ್ಕಿದ್ರೆ ಅದಕ್ಕೆ ನಮ್ಮ ಸ್ವಾಮೀಜಿ ಆಶೀರ್ವಾದೇ ಕಾರಣ ಅಂತ ನಾನು ಪುನರುಚ್ಚಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆ ಮೇರೆಗೆ ನಮ್ಮ ಆಗಮಿಸಿದ ಪೂಜ್ಯ ಸ್ವಾಮೀಜಿಯವರನ್ನು ನಾನು ಪ್ರಣವ ಸೌಹಾರ್ದ ಹಾಗೂ ಸ್ಥಳೀಯ ಎಲ್ಲ ಸ್ಥಳೀಯರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ನಮ್ಮ ಎಲ್ಲ ಶಾಖೆಯ ಉದ್ಘಾಟನೆ ಮಾಡಿದವರು, ಅವರು ನಮ್ಮ ಹೆಡ್ ಆಫೀಸ್ ಉದ್ಘಾಟನೆ ಮಾಡಿದವರು ಅವರು ಸ್ವಾಮೀಜಿಯವರು ನಾನು ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಪೂಜ್ಯ ಸ್ವಾಮೀಜಿಗಳನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿನಂತಿಸ್ತಾ ಇದ್ದೇವೆ. ನಮ್ಮೆಲ್ಲ ಶಾಖೆಗಳ ಉದ್ಘಾಟನೆಗೆ ಆಗಮಿಸಿ ನಮ್ಮ ಸಂಸ್ಥೆ ಆರ್ಥಿಕ ವ್ಯವಹಾರದಲ್ಲಿ ರಾಜ್ಯವೇ ಗುರುತಿಸ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸನ್ಮಾನ್ಯ ಶಾಸಕರು ಶ್ರೀ ಮಂಥರ್ಗೌಡ ಅವರು ಆಗಮಿಸ್ತೇನೆ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಸರ್ಕಾರಿ ಕಾರ್ಯಕ್ರಮ ನಿಯುಕ್ತ ಅಲ್ಲಿ ಒಂದು ಕಡೆ ಅವರು ಹೆಲ್ಡಪ್ ಆಗಿದ್ದಾರೆ. ಎನಿ ಟೈಮ್ ನಮಗೆ ಬಂದು ಜಾಯಿನ್ ಆಗ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೂ ನಾನು ಸ್ವಾಗತಿಸ್ತೇನೆ. ಹಾಗೆ ಶ್ರೀ ಭಾರತೀಶ್ ಬಿಬಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ಪ್ರಶಾಂತ್ ಹಾಗೆ ಇನ್ನೂರು ಅತಿಥಿ ಶ್ರೀಮತಿ ಶ್ವೇತಾ ಮಡಪ್ಪಾಡಿ ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ಸಮಿತಿ ಹಾಗೂ ಧ್ವನಿ ಫೌಂಡೇಶನ್ ಮೈಸೂರು. ನಮ್ಮ ಮೈಸೂರು ಶಾಖೆಗೆ ಸಹ ಬಹಳಷ್ಟು ನಮಗೆ ನಮ್ಮೊಟ್ಟಿಗೆ ಸಹಯೋಗ ಕೊಡ್ತಿದ್ದಾರೆ. ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಮತಿ ಶ್ವೇತಾ ಮಡಪ್ಪಾಡಿ ಇವರಿಗೆ ನಮ್ಮ ಡೈರೆಕ್ಟರ್ ಆದ ಜಯಲಕ್ಷ್ಮಿ ಚಂದ್ರಾಸ್ ಅವರು ಫಲಕ ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಸ್ತೇನೆ. ಹಾಗೆ ವಿ ಹ್ಯಾವ್ ಇನ್ವೈಟೆಡ್ ಶ್ರೀ ನಮ್ಗೆಲ್ ಈಸ್ ದ ಡೈರೆಕ್ಟರ್ ಫಾರ್ ನಲಂದ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಈಸ್ ಅ ಲೀಡರ್ ಆಫ್ ಟಿಬೆಟಿನ್ ಕ್ಯಾಂಪ್ ಹಿಯರ್, ಅವರ್ ಬ್ರದರ್ ಟಿಬೆಟಿನ್ ಕ್ಯಾಂಪ್ ಹಿಯರ್. ಸೊ ವಿ ಆರ್ ವೆರಿ ಹ್ಯಾಪಿ ಟು ಇನ್ವೈಟ್ ಯು ಆ್ಯಂಡ್ ವೆಲ್ಕಮ್ ಯು ಫಾರ್ ದಿಸ್ ಪ್ರೋಗ್ರಾಮ್. ಇಟ್ ಈಸ್ ಆರ್ ಯುವರ್ ಗ್ರೇಷಿಯಸ್ ಪ್ರೆಸೆನ್ಸ್ ಹ್ಯಾಸ್ ಮೇಡ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಫಾರ್ ಅಸ್. ಫಾರ್ ವೆಲ್ಕಮ್ ಸರ್. ಹೀ ಈಸ್ ರವೀಂದ್ರನಾಥ್ ಅವರು, ಅವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಶ್ರೀ ನಾರಾಯಣ್ ರಾವ್ ಅಧ್ಯಕ್ಷರು ಮೈಸೂರು ಮಂಡ್ಯ ಮಡಿಕೇರಿ ಸೌಹಾರ್ದ ಸಹಕಾರಿ ಒಕ್ಕೂಟ. ಇವರು ನಮ್ಮ ಮೈಸೂರು ಶಾಖೆಗೆ ಸಹ ಬಹಳಷ್ಟು ನಮಗೆ ಸಹಕಾರ ನೀಡಿದ್ದಾರೆ. ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀ ರವೀಂದ್ರನಾಥ್ ಇವರು ಫಲಕ ಮತ್ತು ಶಾಲ್ ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಶಾಖೆಯ ಅಡ್ವೈಸರಿ ಕಮಿಟಿ ಮೆಂಬರ್ ಶ್ರೀ ಪಿ ಆರ್ ನವೀನ್ ಇವರಿಗೂ ನಾನು ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ಸೋಮಪ್ಪ ನಾಯ್ಕ್ ಶ್ರೀ ಸೋಮಪ್ಪ ನಾಯ್ಕ್ ಅವರು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೆ ಡಾಕ್ಟರ್ ಅರ್ಚನ್ನ ಮುತ್ತಣ್ಣ ಶ್ರೀ ಎಂ ಎ ರಘು ಅಣ್ಣೇಗೌಡ
ಹೋಟೆಲ್ ಮಿನಿಸ್ಟರ್ ಕೋರ್ಟ್, ಅವರು ಸ್ಥಾಪಕ ನಿರ್ದೇಶಕರು ನಾಡಪ್ರಭು ಪತ್ತಿನ ಸಹಕಾರಿ ಸಂಘ ಕುಶಾಲ ನಗರ, ಇವರಿಗೂ ನಾನು ಸ್ವಾಗತಿಸ್ತೇನೆ. ಶ್ರೀ ರಘುಹಣ್ಣ ಒಡಿಯವರಿಗೆ ಶ್ರೀ ಕೃಷ್ಣ ಕಾಮತ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ನಿಸಾರ್ ಅಹಮದ್, ಶ್ರೀ ಎಚ್ ಪಿ ಸಂಗಮೇಶ್ ಅವರು ಅಧ್ಯಕ್ಷರು ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರ ಕುಶಾಲ ನಗರ, ಇವರಿಗೂ ನಾನು ಪ್ರಣವೋತ್ಸವದ ಸಹಕಾರಿ ಸಂಘದ ಪರ ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ಸುಬ್ರಹ್ಮಣ್ಯ ಭಟ್ ಶಾಲ್ ಹೊದಿಸಿ ಒಂದು ನೆನಪಿನ ಫಲಕ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮೊಟ್ಟಿಗೆ ಶ್ರೀ ದತ್ತರಾಜ ಶೆಟ್ಟಿಗಾರ್, ಬಹುಶಃ ಈ ಶಾಖೆಯ ಪ್ರಾರಂಭದಿಂದಲೇ ಭಾಳಷ್ಟು ನಮ್ಮೊಟ್ಟಿಗೆ ಸಹಕಾರ ನೀಡಿದ ಶ್ರೀ ದತ್ತರಾಜ ಶೆಟ್ಟಿಗಾರ್, ಇವರ ಅಣ್ಣ ಹರಿಶ್ಚಂದ್ರ ಶೆಟ್ಟಿಗಾರ್ ನಮಗೆ ಮೈಸೂರು ಬ್ರಾಂಚಲ್ಲಿ ಸಹಕಾರ ನೀಡಿದರು. ಹಾಗೆ ಇಲ್ಲಿ ಶ್ರೀ ದತ್ತರಾಜ ಶೆಟ್ಟಿಗಾರ್ ಅವರಿಗೂ ಶ್ರೀ ಪದ್ಮರಾಜ ಬಲ್ಲಾಲ್ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ಶ್ರೀ ಲೂಯಿಸ್ ಡಿ ಸಿಲ್ವಾ, ಇವರು ಸಹ ನಮ್ಮ ಸಲಹಾ ಸಮಿತಿಯಲ್ಲಿದ್ದಾರೆ, ಇವರಿಗೂ ನಾನು ಸ್ವಾಗತಿಸ್ತೇನೆ. ಅವರಿಗೆ ಶ್ರೀ ರಂಜಿತ್, ನಮ್ಮ ಸುಳ್ಯ ಶಾಖೆಯ ಇದು ವ್ಯವಸ್ಥಾಪಕರಾದ ರಂಜಿತ್ ಡಿ ಸಿಲ್ವಾ ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಕಳೆದ 9 ವರ್ಷದಲ್ಲಿ 8 ಶಾಖೆ ಇದನ್ನು ಪ್ರಾರಂಭಿಸಿದೆ. ಬಹುಶಃ 9 ವರ್ಷದಲ್ಲಿ 8 ಶಾಖೆ ಮಾಡಿದ ನಿರ್ದೇಶನ ಭಾಳ ಕಡಿಮೆ. ಸ್ವಾಮೀಜಿ ಆಶ್ರಯದಿಂದ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರೊಂದಿಗೆ ನಾನು ಬಹುಶಃ ಸ್ವಾಮೀಜಿಯ ಈಗ ಬಹುಶಃ ಅವರು ಭಾಳ ಸಮಯಾವಕಾಶ ಭಾಳ ಕಡಿಮೆ ಇರುವ ಕಾರಣ ಸ್ವಾಮೀಜಿ ನಾವು ಆದಷ್ಟು ಬೇಗ ನಾವು ಇಲ್ಲಿಂದ ಬಿಡುಗಡೆ ಕಳಿಸಬೇಕಾಗಿದೆ. ಈ ಕಾರ್ಯಕ್ರಮದ ಮುಂಚೆ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ ಒಂದು ತಂಡಕ್ಕೆ, ತಂಡದ ಪರವಾಗಿ ಶ್ರೀಮತಿ ಇಂದುಮತಿ ನಾಗೇಶ್ ಒಂದು ನೆನಪಿನ ಕಾಣಿಕೆ ತಗೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ ಸಾಂಸ್ಕೃತಿ ತಂಡದ ಪರವಾಗಿ. ಹಾಗೆ ಪ್ರತಿಯೊಬ್ಬರು ಟೀಮಿನ ಮೆಂಬರ್ಸ್ ಒಂದು ಗಿಡವನ್ನು ಪ್ರಣವದ ಈ ಕುಶಾಲ ನಗರ ಶಾಸ್ತ್ರೀಯ ಉದ್ಘಾಟನೆ ನೆನಪಿಗಾಗಿ ಒಂದು ಗಿಡವನ್ನು ಸ್ವಾಮೀಜಿ ಕೈಯಿಂದ ಪಡ್ಕೊಳ್ಬೇಕು. ಅದು ನಿಮ್ಮ ಮನೆಯಲ್ಲಿ ನಡಿ, ಅದು ಒಂದು ಫ್ರೂಟ್ಸ್ ಇದರದು ದಾಳಿಂಬೆ ಇರ್ತದೆ, ಲಿಂಬೆಹಣ್ಣು ಇರ್ಬೋದು, ಅಥವಾ ಕಿತ್ತಳೆ ಹಣ್ಣಿದೆ, ಹೇಗೆ ಫಲಹಣ್ಣುಗಳು ನಿಮ್ಮ ಮನೆಯಲ್ಲಿ ನೆಡುವಷ್ಟು ಅದರಲ್ಲಿ ಅಂಥ ಗಿಡಗಳು ನಾವು ಪಡೆದಿತ್ತು, ಅದನ್ನು ಸ್ವಾಮೀಜಿ ಕೈಯಿಂದ ಪಡ್ಕೊಳ್ಬೇಕು. ಮುಂದೆ ಎಲ್ಲ ನಮ್ಮ ಆರ್ಟಿಸ್ಟ್ ರೆಡಿ ಆದ ಕೂಡಲೇ ಅವರಿಗೆ ನಾವು ಒಂದು ಗಿಡ ಕೊಟ್ಟು ನಾವು ಒಂದು ಸಾಂಕೇತಿಕವಾಗಿ ಕಾರ್ಯಕ್ರಮದ ಉದ್ಘಾಟನೆಯ ಅಕ್ಷರಾಗಿರುವಂಥ ಜಿ ಆರ್ ಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ದೀಪ ಪ್ರಜ್ವಲನೆಯ ಸಂದರ್ಭ, ಸ್ವಾಮೀಜಿಗಳು ಮತ್ತೆಲ್ಲ ಗಣ್ಯರು ಒಂದಾಗಿ ನಮ್ಮೆಲ್ಲರನ್ನ ಮತ್ತು ವಿಶೇಷವಾಗಿ ನಮ್ಮ ಶಾಖೆಯನ್ನು ಆಶೀರ್ವದಿಸಿರುವಂಥ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಿಸ್ತಾ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮ 8 ಶಾಖೆಗಳು, 9 ವರ್ಷದಲ್ಲಿ 8 ಶಾಖೆಗಳು ಬೇರೆ ಬೇರೆ ಕಡೆ ಒಂದು ಆಗಬೇಕು ಅಂತ ಇದ್ದರೆ ಅದಕ್ಕೆ ಪ್ರಧಾನವಾಗಿ ಆಶೀರ್ವಾದ ಸಿಕ್ಕಿತ್ತು ಒಡಿಯೂರು ಶ್ರೀಗಳವರಿಂದ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಭಾಗವಹಿಸಿ ಈ ಹೊತ್ತು ನಾವು ಅವರ ಆಶೀರ್ವಾದದ ನುಡಿಯನ್ನು ಕೇಳುವಂಥ ಹೊತ್ತು. ಅವರು ಇದೀಗ ತಮ್ಮ ಸಮಯವನ್ನು ತೆಗೆದುಕೊಳ್ಬೇಕಾಗಿದೆ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇನ ಶಂಖಂ ಚಕ್ರಂ ಗದಾಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ವಿಶೇಷವಾದ ಒಂದು ಸಮಯದಲ್ಲಿ ನಾವಿದ್ದೇವೆ ಇಲ್ಲಿ. ಮಾಧ್ಯಾಹ್ನಿಕದ ಪುಣ್ಯಕಾಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಈ ಒಂದು ಸಂದರ್ಭದಲ್ಲಿ ಪ್ರಣವ ಅನ್ನುವಂತಹ ಒಂದು ಸೌಹಾರ್ದ ಸಹಕಾರಿ ಸಂಘದ ಕುಶಾಲನಗರದ ಒಂದು ಶಾಖೆ ಉದ್ಘಾಟನಾ ಸಮಾರಂಭ. ಈಗಾಗಲೇ 6-7 ಶಾಖೆಗಳನ್ನು ಈಗಾಗಲೇ ಹೊಂದಿದೆ. ಅದು ಎಲ್ಲ ಶಾಖೆಗಳನ್ನು ನಾನು ಭಾಗವಹಿಸಿದ್ದೇನೆ, ನನಗೆ ಗೊತ್ತಿದೆ. ಈ ಪ್ರಣವ ಅನ್ನುವಂಥ ಒಂದು ಶಬ್ದ ವಿಶೇಷವಾದುದು. ಅದು ಪ್ರಣವ ಅನ್ನೋದಕ್ಕೆ ಓಂಕಾರ ಅನ್ನುವಂಥ ಒಂದು ವಿಚಾರವನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಪ್ರಪಂಚ ಅನ್ನುವಂಥದ್ದು ಓಂಕಾರದಿಂದ ಕೂಡಿದೆ ಅಂತ. ಎಲ್ಲ ಸ್ವರವನ್ನು ಅಲ್ಲಿ ನಾವು ಕೇಳಿದಾಗ ಕೂಡ ಹರಿಯುವಂಥ ನದಿಯ ಸ್ವರವನ್ನು ಕೇಳಿಕೊಳ್ಳಿ, ಓಂಕಾರವನ್ನು ಅದು ಮಾಡ್ತದೆ. ಬೀಸುವ ಗಾಳಿ ಕೂಡ ಓಂಕಾರವನ್ನು ಮಾಡ್ತದೆ. ಒಂದು ದನ ಒಂದು ಕೂಗುವಾಗ ಕೇಳಿಕೊಡಿ, ಒಂದಷ್ಟು ಓಂಕಾರವನ್ನು ಹೇಳ್ತದೆ. ಓಂಕಾರ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇದಕ್ಕೆ ಈ ನಾಮಕರಣವನ್ನು ಮಾಡಿದ್ದಾರೆ, ಅದು ನಾವು ಮೆಚ್ಚುವಂಥ ಸಂಗತಿ. ವಿಶ್ವವನ್ನೇ ಒಂದು ಸೆಳೆಯುವಂಥ ಒಂದು ಶಬ್ದ ಅದಾಗಿದೆ, ಓಂಕಾರ ಅಂತ ಅಥವಾ ಪ್ರಣವ ಅಂತ ಹೇಳಿಕೊಂಡು. ಈ ಒಂದು ಸೌಹಾರ್ದ ಸಹಕಾರಿ ಅನ್ನುವಂಥದ್ದು ಬದುಕಿನ ತತ್ವಗಳು. ಸೌಹಾರ್ದತೆ ಬದುಕಲ್ಲಿ ಎಷ್ಟು ಬೇಕು ನಮಗೆ ಒಮ್ಮೆ ಅವಲೋಕಿಸಬಹುದು. ನಾವು ಸಹಕಾರಿ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥ ಒಂದು ತತ್ವ, ಅದು ಬದುಕಿನ ತತ್ವ ಅಂತ. ಒಂದು ಮಗು ತಾಯಿಯನ್ನೊಮ್ಮೆ ನೋಡಿ, ನೀವು ತಾಯಿಯ ಕೈ ಹೇಗಿರ್ತದೆ, ಮಗುವಿನ ಕೈ ಹೇಗೆ ಬರ್ತದೆ ಮುಂದೆ ಅಂತ ನೋಡಿ. ಒಂದು ರೀತಿಯಲ್ಲಿ ಸಹಕಾರಿ ತತ್ವದ್ದು ಅಲ್ಲಿ ಅನುಷ್ಠಾನಗೊಳ್ಳಿಕ್ಕೆ ಆರಂಭದಿಂದಲೇ ಮೂಲದಿಂದಲೇ ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ವಿಶೇಷವಾಗಿ ನಾವು ಹರಿಯುವಂಥ ನದಿಯನ್ನು ನೋಡಬಹುದು, ನದಿ ಹೇಗಿರ್ತದೆ ಅಂತ ನೋಡಿಕೊಳ್ಳಿ. ಅಥವಾ ಹಣ್ಣು ಹಂಪಲು ತುಂಬಿರುವಂಥ ಒಂದು ಮರವನ್ನು ನೋಡಿ, ಅದು ಹೇಗೆ ನೆರಳು ಕೊಡ್ತದೆ, ನದಿ ಹೇಗೆ ನಮಗೆ ಅನುಕೂಲ ಮಾಡಿಕೊಡ್ತದೆ. ಆ ನೀರನ್ನು ಅದೇ ಕುಡಿಯುವುದಿಲ್ಲ, ಮರ ಹಣ್ಣನ್ನು ಅದೇ ತಿನ್ನುವುದಿಲ್ಲ. ಇವತ್ತೊಂದು ಸಂಕಲ್ಪ ಮಾಡಿದ್ದಾರೆ, ಗಿಡ ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿಕೊಂಡು. ಒಳ್ಳೆಯ ವಿಚಾರ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ಈ ಒಂದು ಸಂಸ್ಥೆಗಳು ಏನು ಮಾಡುತ್ತವೆ, ಒಂದಷ್ಟು ವಾಣಿಜ್ಯ ಅನ್ನುವಂಥ ಒಂದು ಶಬ್ದ ಇದೆ. ವಾಣಿಜ್ಯ ಅನ್ನುವಾಗ ನಾವು ಅದರಲ್ಲಿ ಕೊಡುಕೊಳ್ಳುವಿಕೆಯಲ್ಲಿ ಯಾವುದನ್ನು ಕಾಪಾಡಿಕೊಳ್ಳಬೇಕು. ಈ ಒಂದು ಸಹಕಾರಿ ಸಂಘಗಳು ಶ್ರೇಯಸ್ಸಿನತ್ತ ಸಾಗಬೇಕಾದರೆ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗ್ತದೆ. ಒಂದಷ್ಟು ಜನರಿಗೆ ಕೊಡುಕೊಳ್ಳುವಿಕೆಯಲ್ಲಿ ಪಾರದರ್ಶಕತೆಯನ್ನು ಕೂಡ ಕಾಪಾಡಿಕೊಳ್ಳಬೇಕಾಗ್ತದೆ. ಅದು ಇದ್ದಾಗ ಜನರು ಅದನ್ನು ಬಳಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇದರ ಆಸ್ತಿ ಯಾವುದು ಅಂತ ಹೇಳಿದರೆ ಗ್ರಾಹಕರೇ ಇದಕ್ಕೆ ಆಸ್ತಿಯಾಗಿರ್ತಾರೆ. ಈ ಠೇವಣಿ ಅನ್ನುವಾಗ ಠೇವಣಿಗೆ ಇನ್ನೊಂದು ಹೆಸರು ನಗು ಅಂತ ನಾವು ಹೇಳುವ. ಠೇವಣಿ ಇಡುವುದು ಅಂದರೆ ನಗು. ಠೇವಣಿ ಇಟ್ಟವರು ಒಂದಷ್ಟು ಬಡ್ಡಿಯನ್ನು ಇಟ್ಕೊಂಡು ಹೋಗ್ತಾರೆ, ಖುಷಿ ಖುಷಿಯಾಗಿರ್ತಾರೆ ನೋಡಿ. ನೀವು ಸ್ವಲ್ಪ ನಗು ಅವರ ಮುಖದಲ್ಲಿ ಇರ್ತದೆ, ಆದರೆ ಸಾಲ ಪಡ್ಕೊಂಡ ಮೇಲೆ ಅವನ ಮುಖವನ್ನು ನೋಡಬೇಕು ಹೀಗಿರ್ತದೆ ಅಂತ. ಸಾಲವನ್ನು ಪಡೆಯುವುದಕ್ಕೆ ಬರುವಾಗ ಹಾಲು ಹಣ್ಣು ಉಂಬಂತೆ, ಸಾಲಿಗನು ಮತ್ತೆ ಅದನ್ನು ಕಟ್ಟಬೇಕಲ್ವಾ. ಕಟ್ಟುವಾಗ ಹಿಂಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಎಲ್ಲ ಕಡೆ ನಾವು ಸ್ವಲ್ಪ ಅವಲೋಕಿಸಿ ನೋಡಿರ್ಬೋದು, ಇದೆಲ್ಲ ಅನುಭವದ ಒಂದು 7 ಸಾಕಲಿಗಳು ಗೊತ್ತಿರ್ಬೋದು ಕೆಲವರಿಗೆಲ್ಲ. ಆದರೆ ಇಲ್ಲಿ ಹೆಸರು ಕುಶಾಲನಗರ ಅಂತಿದೆ, ಇಲ್ಲೊಂದು ಕೌಶಲ್ಯ ಇದೆ. ಇಲ್ಲಿ ಜನರನ್ನು ನೋಡುವಾಗ ನಮ್ಮಲ್ಲಿ ಒಂದು ರೀತಿಯ ಒಂದು ಕೌಶಲ್ಯವನ್ನು ನೋಡಿಕೊಳ್ಳಿಕ್ಕೆ, ಅದಕ್ಕೆ ಸ್ಕಿಲ್ ಅಂತ ಹೇಳುವ, ಅದು ನಾವಿಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಈ ಒಂದು ಬೆಳವಣಿಗೆಗೆ ಒಂದು ಮುಕುಟಪ್ರಾಯವಾಗಿ ಈ ಪ್ರಣವ ಸಂಸ್ಥೆ ಕಾಲಿಟ್ಟಿದೆ. ಪ್ರೋತ್ಸಾಹ ಮಾಡುವವರು ಇಲ್ಲಿಯ ಗ್ರಾಹಕರು, ಅದನ್ನು ಬೆಳೆಸುವಂಥ ಜವಾಬ್ದಾರಿ ಅವರಿಗಿದೆ. ಪ್ರಾಮಾಣಿಕ ಸೇವೆ ಕೊಡುವಂಥ ಒಂದು ಪ್ರಯತ್ನ ಈ ಸಂಸ್ಥೆಯಿಂದ ಮಾಡ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಕೌಟಿಲ್ಯ ಒಂದು ಕಡೆ ಒಂದು ವಿಚಾರವನ್ನು ಹೇಳ್ತಾನೆ, ಅರ್ಥವನ್ನು ಹೇಗೆ ಬೆಳೆಸಬೇಕು ಅಂತ. ಅರ್ಥ ಅನ್ನುವುದು ಧರ್ಮಯುಕ್ತವಾಗಿದ್ದರೆ ಮಾತ್ರ ಅದು ಅರ್ಥವಾಗಿ ಉಳಿದಕ್ಕೆ ಅದಕ್ಕೆ ಅರ್ಥ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ. ಆದರೆ ಧರ್ಮವನ್ನು ಮೀರಿದಾಗ ಅರ್ಥವು ಅನರ್ಥವಾಗುತ್ತದೆ. 4 ವಿಚಾರಗಳನ್ನು ಮುಂದಿಟ್ಟಿದ್ದಾನೆ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಆರಂಭದಲ್ಲಿ ಧರ್ಮವನ್ನು ತಂದಿಟ್ರು. ಧರ್ಮ ಅಂದರೆ ಎಲ್ಲರಿಗೂ ಇರುವಂಥ ವಿಚಾರ, ಅದು ಒಂದು ಮತಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ವಿಸ್ತಾರವಾಗಿರುವಂಥದ್ದು. ಧಾರಣಾತ್ ಧರ್ಮ ಇತ್ಯಾಹು ಅಂತ ಋಗ್ವೇದ ಅದರ ಬಗ್ಗೆ ಉಲ್ಲೇಖ ಮಾಡ್ತದೆ. ಅದು ಮಾನವೀಯ ಮೌಲ್ಯವನ್ನು ತುಂಬಿಕೊಳ್ಳೋದಕ್ಕೆ ಅನುಕೂಲಕರವಾಗಿರುವಂಥ ವಿಚಾರ ಅಂತ. ಇವತ್ತು ನಾವು ನೋಡಬೇಕಾಗಿರುವಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಆರಂಭದಲ್ಲಿ ಧರ್ಮ, ಮತ್ತು ಮಧ್ಯದಲ್ಲಿ ಅರ್ಥ ಕಾಮಗಳನ್ನು ಬಿಟ್ಟಿದ್ದಾನೆ, ಕೊನೆಗೆ ಮೋಕ್ಷವನ್ನು ಇಟ್ಟಿದ್ದಾನೆ. ನೀವು ಹೇಗೆ ಬೇಕಾದರೂ ಹೋಗಿ. ಆದ್ದರಿಂದ ಧರ್ಮಯುಕ್ತವಾಗಿ ಗಳಿಸುವಂಥ ಸಂಪತ್ತಿಗೆ ಆಪತ್ತುಗಳು ಇಲ್ಲ.
ಧರ್ಮಯುಕ್ತವಾಗಿ ಬಳಸುವಂಥ ಸಂಪತ್ತಿಗೂ ಆಪತ್ತುಗಳಿಲ್ಲ, ಧರ್ಮಯುಕ್ತವಾಗಿ ಉಳಿಸುವಂಥ ಸಂಪತ್ತಿಗೂ ಆಪತ್ತುಗಳಿಲ್ಲ ಅಂತ. ಅದರಿಂದ ಧರ್ಮಯುಕ್ತವಾಗಿ ನಾವು ಸಂಪಾದಿಸಬೇಕು, ಅದು ನ್ಯಾಯಯುತವಾಗಿರಬೇಕು ಅಂತ, ಆಗ ಅದಕ್ಕೆ ತೊಂದರೆಗಳು ಇಲ್ಲ ಅಂತ. ಇವತ್ತು ಬ್ಯಾಂಕಿಂಗ್ ಅಥವಾ ಈ ಸಹಕಾರಿ ಸಂಘಗಳು ಏನನ್ನು ಮಾಡಬಹುದು ಅಂತಂದರೆ, ಅರ್ಹರಿಗೆ ಬೇಕಾಗಿರುವಂಥ ಅದನ್ನು ಯಾರು ಪಡ್ಕೊಳ್ತಾವೋ ಮತ್ತು ಮರುಪಾವತಿ ಮಾಡುವಂಥ ಪ್ರಯತ್ನ ಪಟ್ಟಾಗ ಅದು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ಕೊಡ್ಕೊಳ್ಳುವಿಕೆ ಹಣ ಅನ್ನುವಂಥದ್ದು ನಿಂತಲ್ಲಿ ನಿಲ್ಲದಲ್ಲ. ಈ ಲಕ್ಷ್ಮಿಯನ್ನು ಏನು ಹೇಳ್ತಾರೆ, ಚಂಚಲೆ ಅಂತ ಹೇಳ್ತಾರೆ. ನಿಂತಲ್ಲಿ ನಿಲ್ಲುವಂಥದ್ದು ಅಲ್ಲ ಅದು, ತಿರುಗುತ್ತಾ ಇರಬೇಕು ಅಂತ. ಇವರು ಏನು ಮಾಡ್ತಾರೆ, ಸಂಘಗಳು ಈ ಸಹಕಾರಿ ಸಂಘ ಅದನ್ನು ತಿರುಗಿಸುವ ಒಂದು ಕೆಲಸ ಮಾಡ್ತಾ ಇರ್ತದೆ. ಆಗ ಸಂಸ್ಥೆಯು ಬೆಳೀತದೆ, ಜೊತೆಗೆ ಸಮಾಜಕ್ಕೂ ಒಳಿತಾಗ್ತದೆ ಅಂತ. ಈ ಒಂದು ಬೆಳೆಯುವ ಒಂದು ಪಟ್ಟಣದಲ್ಲಿ ನಮ್ಮದು ಒಂದು ಏನು ಪಾತ್ರ ಅಂತ ಒಂದು ಆಲೋಚಿಸಿಕೊಂಡು ಪ್ರಣವದವರು ಇಲ್ಲಿ ಇದನ್ನು ಆರಂಭ ಮಾಡಿದ್ದಾರೆ. ಬೇರೆ ಬೇರೆ ಮೈಸೂರು ಭಾಗದಲ್ಲೂ ನಾವು ಹೋಗಿದ್ದೇವೆ. ಒಳ್ಳೆ ರೀತಿಯಲ್ಲಿ ಅವರು ನಡೆಸಿಕೊಂಡು ಬರ್ತಾರೆ. ಒಂದು ಪ್ರಾಮಾಣಿಕ ಸೇವೆ ಉಂಟು ಅವರ ಮೂಲಕವಾಗಿ. ನಾವು ಪ್ರಸಾದರನ್ನು ಸ್ವಲ್ಪ ಸರಳ ಸಜ್ಜನಿಕೆ ಅವರು ನೋಡೋ ಗೊತ್ತಾಗ್ತದೆ ಅವರು ಹೇಗೆ ಮಾಡಬಹುದು ಅಂತ. ಅವರು ಒಟ್ಟಿಗಿರುವಂಥದ್ದು ಏನು ಟೀಮ್ ವರ್ಕ್ ಇದೆ ನೋಡಿ, ಅದು ಆಗಬೇಕಾದ್ರೆ ಅವರೆಲ್ಲ ಸಹಕಾರ ಕೊಡಬೇಕು. ನಿರ್ದೇಶಕ ಮಂಡಳಿ ಇದೆ ಒಂದು, ಚೆನ್ನಾಗಿ ಅವರನ್ನು ನಡೆಸಿಕೊಂಡು ಬರುವುದರಿಂದ ಪ್ರೋತ್ಸಾಹ ಕೊಡುವುದರಿಂದ ಅದು ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ. ಎಂಟು ಅಂತ ಈಗಾಗಲಿ ಎಂಟರ ನಂಟು ಎಲ್ಲರಿಗೂ ಉಂಟು ಅಂತ, ನಮ್ಮ ಶರೀರದಲ್ಲೂ ಒಂದು ಎಂಟರ ನಂಟು ಉಂಟು, ಒಂದು ಅಲ್ಲಲ್ಲಿ ನೋಡಬಹುದು, ಲೆಕ್ಕಾಚಾರ ಮಾಡಿದರೆ ಅದು ಸಿಗ್ತದೆ ನಮಗೆ. ಅದರಿಂದ ಎಂಟು ಏನು, ಎಂಟಾದ ಮೇಲೆ ಒಂಬತ್ತಾಗಬೇಕು, ಒಂಬತ್ತಾದಲೂ ಹತ್ತಾಗಬೇಕು, ಇದು ಬೆಳವಣಿಗೆ ಸಂಕೇತ ಅಂತ ನಾವು ತಿಳ್ಕೊಳ್ಬೇಕು. ಈ ಕೃಷ್ಣನಿಗೂ ಕೂಡ ಎಂಟರ ನಂಟು ಇದೆ, ನೀವು ಕೇಳಿರ್ಬೋದು ನೋಡಿರ್ಬೋದು. ನಾವೆಲ್ಲ ಯೋಚನೆ ಮಾಡ್ಬೋದು, ಈ ಕೃಷ್ಣನಿಗೆ ಏಕೆ ನವಿಲುಗುರಿ ಮೇಲೆ ಇದೆ ತಲೆಯಲ್ಲಿ ಅಂತ ಒಮ್ಮೆ ಯೋಚನೆ ಮಾಡ್ಬೋದಲ್ವಾ, ಯಾಕೆ ನವಿಲುಗುರಿ ಬಂತು ಅಂತ. ಈ ರಾಮಾಯಣ ಕಾಲದಲ್ಲಿ ಬರುವಂಥ ಈ ಪಂಚವಟಿಯಲ್ಲಿ ಸಂಚಾರ ಮಾಡುವಂಥ ರಾಮ ಮತ್ತು ಲಕ್ಷ್ಮಣ ಸೀತೆ ಇವರೆಲ್ಲ ಹೋಗ್ತಿರುವಾಗ ಬಾಯಾರಿಕೆ ಆಗಿತ್ತಂತೆ. ಬಾಯಾರಿಕೆ ಆಗಿರುವಾಗ ನೀರು ಸಿಗ್ತಿರಲಿಲ್ಲ, ಒಂದು ನವಿಲು ಬಂತು ಅಂತ. ನವಿಲು ಒಂದು ಮಾತಾಡ್ತದಂತೆ, ನಿಮಗೆ ಬಾಯಾರಿಕೆ ಆಗಿದೆ, ನೀರು ಬೇಕಾಗಿದೆ ಅಲ್ವಾ, ಈ ಭಾಗದಲ್ಲಿ ನಾನು ತೋರಿಸಿಕೊಡ್ತೇನೆ. ಆದರೆ ನಾನು ಹಾರಿಕೊಂಡು ಹೋಗುವಂಥ ಪಕ್ಷಿ, ನೀವು ನಡ್ಕೊಂಡು ಬರುವಂಥವರು, ಆದ್ದರಿಂದ ನನ್ನ ಜೊತೆಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವೊಂದು ಗುರುತಿಗಾಗಿ ನನ್ನ ಒಂದೊಂದು ಗರಿಯನ್ನು ಅಲ್ಲಲ್ಲಿ ಹಾಕಿ ಹೋಗ್ತೇನೆ, ನೀವು ಅದನ್ನು ನೋಡಿಕೊಂಡು ನೀರಿರುವಲ್ಲಿಗೆ ಬನ್ನಿ ಅಂತ. ಸ್ವಲ್ಪ ದೂರಕ್ಕೆ ಸಾಗಬೇಕಾಯಿತು. ಹೋಗಿ ಬರುವಾಗ ಅಲ್ಲಿ ನೀರು ಸಿಕ್ಕಿತ್ತು. ಆಗ ರಾಮ ಹೇಳ್ತಾನೆ, ನೀವು ನನಗೆ ನೀರನ್ನು ಒದಗಿಸಿಕೊಟ್ಟದ್ದು ಹೌದು, ಆದರೆ ನಿನಗೆ ಪ್ರಾಣಕ್ಕೆ ತೊಂದರೆ ಆಗ್ತಾ ಇದೆ. ಯಾವತ್ತು ನವಿಲು ತನ್ನ ಗರಿಗಳನ್ನು ಬೀಳಿಸಿಕೊಂಡಾಗ ಅದು ನಷ್ಟ ಆಗ್ತದೆ, ಸತ್ತು ಹೋಗ್ತದೆ, ಅದು ಉಳಿಯುವುದಿಲ್ಲ ಅಂತ. ಆದರೆ ಅಲ್ಲಿ ಏನಾಯಿತು ಅಂತಂದರೆ ರಾಮನಿಗೆ ಗೊತ್ತಾಗಿದೆ ಇದು ಅದಕ್ಕೆ ಬಂದಿರುವಂಥದ್ದು ಅಂತ. ಮುಂದಿನ ತ್ರೇತಾಯುಗದಲ್ಲಿ ರಾಮಾವತಾರ ಆಗಿದೆ, ನನಗೆ ನೀನು ಉಪಕಾರವನ್ನು ಮಾಡಿದ್ಯಾ, ನಿನ್ನ ತ್ಯಾಗವನ್ನು ಮೆಚ್ಚಿಕೊಂಡಿದ್ದೇನೆ, ನಿನ್ನ ಪ್ರಾಣ ಹೋದರೂ ತೊಂದರೆ ಇಲ್ಲ, ನೀರನ್ನು ಒದಗಿಸಿಕೊಡಬೇಕು ಅಂತ ಪ್ರಯತ್ನಪಟ್ಟು ತೋರಿಸಿಕೊಟ್ಟಿದ್ಯಾ. ಮುಂದಿನ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ ನಾನು ನಿನ್ನ ಗರಿಯನ್ನು ತಲೆಯಲ್ಲಿ ಇರಿಸಿಕೊಳ್ಳುತ್ತೇನೆ ಅಂತ ಸಂಕೇತವಾಗಿ ಇಟ್ಟುಕೊಂಡಿದ್ದಾನೆ. ನಾವು ಮೆಚ್ಚಬೇಕಾದಂಥ ವಿಚಾರ ಈ ರಾಮಾಯಣಕ್ಕೂ ಮತ್ತು ಕೃಷ್ಣ ಅವತಾರಕ್ಕೂ ಏನು ಸಂಬಂಧಗಳು ಅಂತ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತು ಒಳ್ಳೆ ರೀತಿ ಒಂದು ಕಾರ್ಯಕ್ರಮದ ಸಂಪನ್ನತೆ ಆಗಿದೆ. ಬಹುಶಃ ಈ ಸಂಸ್ಥೆಯಿಂದ ಪ್ರಾಮಾಣಿಕ ಸೇವೆ ಸಿಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಹಲವರ ಅನುಭವ ನಮಗಿದೆ, ಅದರಿಂದ ಬೆಳವಣಿಗೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಬೇಕು ಅಂತ ಹೇಳುತ್ತಾ, ಅವರೂ ಬೆಳೀಲಿ ಸಮಾಜವೂ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸೇರಿರುವಂಥ ಎಲ್ಲರೂ ಕೂಡ ನಮ್ಮವರು ಅಂತ. ನಾವು ಹೇಳಿದರೆ ತುಂಬ ಸಮಯ ನಮಗೆ ತಗೊಳ್ಬೇಕು, ನಾವಂದರೆ ಇನ್ನು ಸಂಸ್ಥಾನಕ್ಕೆ ಹೋಗಬೇಕು ಮತ್ತು ನಾವು ಕಾರ್ಕಳ ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದರಿಂದ ಒತ್ತಡ ಇರುವುದರಿಂದ ಸೇರಿರುವಂಥ ಎಲ್ಲರಿಗೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಆ ಪ್ರೀತಿಯನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಪ್ರೀತಿಯನ್ನು ಗುರುತಿಸಿಕೊಳ್ಳಿಕ್ಕೆ, ಅದು ಪ್ರೀತಿ ಅನ್ನುವಂಥದ್ದು ಭಾಳ ಒಂದು ಒಪ್ಪಿಗೆ ವಿಷಯ. ಎಲ್ಲವನ್ನು ಸೆಳ್ಕೊಳ್ಳುವಂಥ ಶಕ್ತಿ ಆ ಪ್ರೀತಿಗಿದೆ. ಅದು ಪ್ರೀತಿ ಆಗಿರಬೇಕು ಅಂತ ಹೇಳೋದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಹೇಳಿಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಾವು ಮಾತಾಡಿ ಕೂತ್ಕೊಳ್ಳುವಷ್ಟು ಸಮಯ ಇಲ್ಲ. ಅಂತೂ ಇವರ ಸೇವೆ ಸಮಾಜಕ್ಕೆ ಲಭ್ಯ ಆಗಲಿ ಅಂತ, ಆ ಒಂದು ಸೇವೆ ಮಾಡೋದಕ್ಕೆ ಶಕ್ತಿಯನ್ನು ದೇವರು ತುಂಬಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದರು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಬರೇ ವ್ಯವಹಾರ ಅಂತಲ್ಲ, ಒಂದಷ್ಟು ಸಮಾಜಮುಖಿಯಾಗಿ ಕೂಡ ಅವರನ್ನು ಅವರು ತೊಡಗಿಸಿಕೊಳ್ತಾರೆ, ಅವರ ಸಂಸ್ಥೆಯನ್ನು ಬೆಳೆಸಿಕೊಳ್ತಾರೆ, ನಡೆಸಿಕೊಳ್ತಾರೆ. ನಾವು ನೋಡಿದ್ದೇವೆ ಒಂದಷ್ಟು ಕೊರೋನಾದ ಸಮಯದಲ್ಲಿ ಏನು ಮಾಡ್ಬೋದು ಅಂತ, ನಮ್ಮಿಂದಲೂ ಏನಾದರೂ ಸೇವೆ ಆಗಬೇಕು ಅಂತ ಕೂಡಲೇ ಕ್ಷೇತ್ರಕ್ಕೆ ಬಂದು ಅಲ್ಲಿ ಏನಾದರೂ ಆ ಸೇವೆಗೆ ನಮ್ಮದು ಏನಾದರೂ ಕೊಡುಗೆ ಆಗಬೇಕು ಅಂತ ಅಲ್ಲಿ ಅವರು ಸೇರಿಕೊಂಡವರು.
ನನಗೆ ತುಂಬ ಮೆಚ್ಚುಗೆ ಆಗಿದೆ. ಸಕಾಲದಲ್ಲಿ ಅವರು ಒಪ್ಪಿಕೊಂಡು ಅದನ್ನು ಮಾಡಿಕೊಂಡು ಬಂದವರು. ಎಲ್ಲ ಯಾರಿಗೂ ಹೋಗ್ಲಿಕ್ಕಿಲ್ಲ, ಮುಖವನ್ನು ಮುಚ್ಚಿಕೊಂಡಿರಬೇಕು, ಯಾವುದು ಮಾತಾಡುವಾಗ ಇಲ್ಲ, ಕೈ ತೊಳ್ಕೊಳ್ಬೇಕು, ಎಲ್ಲ ವ್ಯವಸ್ಥೆ ಆಗಬೇಕು. ಸುರಿಗೆ ಎಲ್ಲೊಂದು ಅದಕ್ಕೊಂದು ವ್ಯವಸ್ಥೆ ಮಾಡುವ ಅಂತ ಒಂದಷ್ಟು ಸಕಾಲಕ್ಕೆ ಅದು ನೋಡಿಕೊಂಡು ಮಾಡುವಂಥ ಪ್ರವೃತ್ತಿ ಎಲ್ಲರಿಗೂ ಬರುವುದಿಲ್ಲ. ಅದು ಬಹುಶಃ ಇವರಿಗೆ ಅದು ಪ್ರಚೋದನೆ ಆಗಿದೆ ಅಂತ ತಿಳ್ಕೊಳ್ತೇನೆ. ಸೇರಿರುವಂಥ ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯವನ್ನು ಕೊಡಲಿ. ಕುಶಾಲನಗರ ಅಂದರೆ ನಮಗೆ ಸ್ವಲ್ಪ ಹತ್ತಿರದ ನಗರ ಅಂತ ನಾವು ಹೇಳ್ತೇವೆ, ಯಾಕಂದರೆ ಇಲ್ಲಿ ಭಕ್ತರು ತುಂಬ ಆ ಕಡೆಗೆ ಬರುವವರು, ಈಗಲೂ ಬಂದು ಮಾತಾಡಿ ಹೋದ್ರಿ. ಈಗ ಅಂತೂ ಒಂದು ರೀತಿಯ ಆತ್ಮೀಯತೆಯನ್ನು ನೋಡಬೇಕಾದರೆ ಕುಶಾಲನಗರಕ್ಕೆ ಬನ್ನಿ ಅನ್ನುವ ಮಟ್ಟದಲ್ಲಿ ನೀವು ಬೆಳೆಸಿಕೊಟ್ಟಿದ್ದೀನಿ. ನಿಮಗೆಲ್ಲ ಅಭಿನಂದನೆಯನ್ನು ಹೇಳುತ್ತಾ ಸಂಸ್ಥೆ ಇನ್ನಷ್ಟು ಬೆಳೀಲಿ. 8, 9, 10 ಇನ್ನೇನು ಮುಂದಿನ ಶಾಖೆಗಳು ಬೆಳೆಯಬೇಕು. ಒಂದಷ್ಟು ಮೂಲ ಅಂದರೆ ಅದು ಬೇರುಗಳು ಗಟ್ಟಿದ್ದಾಗ ಶಾಖೆಗಳು ಬೆಳೆಯುವುದು ಅಂತ. ಬಹುಶಃ ಮೂಲ ಒಂದಷ್ಟು ಏಯಾಡಿಯಲ್ಲಿ ನಾವು ನೋಡಿದ್ದೇವೆ, ಬೆಳವಣಿಗೆ ಕಾಣ್ತಾ ಇದೆ. ಅಲ್ಲಿ ತಾಯಿ ಬೇರು ಬಲ ಇರುವುದರಿಂದ ಶಾಖೆಗಳು ಇನ್ನಷ್ಟು ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ. ಇನ್ನಷ್ಟು ಶಾಖೆಗಳು ತೆರೆಯುವಂತಾಗಲಿ ಅಂತ ಹಾರೈಸುತ್ತಾ ಮಾತಿಗೆ ಬಿಂದಿಡ್ತೇವೆ. ಅವಧೂತ ಚಿಂತನ್ ಗುರುದೇವ ದತ್ತ. ಆತ್ಮೀಯರೇ, ತಮ್ಮ ನಿಬಿಡ ಕಾರ್ಯಕ್ರಮಗಳ ನಡುವೆ ಸ್ವಾಮೀಜಿಗಳು ನಮ್ಮ ಒಟ್ಟಿ ಪರಿಣಾಮ ಕಳೆದ 9 ವರ್ಷಗಳಲ್ಲಿ 8 ಶಾಖೆ ಅಭ್ಯ ಆಗಿದೆ ಅಂತ ಹೇಳ್ತಾ ಅವರಿಗೆ ಪಾದಾರವಿಂದಗಳಿಗೆ ವಂದಿಸ್ತಾ, ಇದೀಗ ಇಂದುಮತಿ ನಾಗೇಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಬಹಳ ಸುಂದರವಾದಂಥ ನೃತ್ಯ ಪ್ರದರ್ಶನವನ್ನು 1:30 ಕಾಲ ನಮಗೆ ಒದಗಿಸಿಕೊಟ್ಟಿರುವಂಥ ಸಸಿಯನ್ನು ಕೂಡ ನೀಡುವ ಮೂಲಕ ಸ್ವಾಮೀಜಿಗಳು ಇಂದುಮತಿಯವರನ್ನು ಆಶೀರ್ವದಿಸ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತ ಮೇಡಮ್. ನಮ್ಮೆಲ್ಲರ ಮನಸ್ಸನ್ನು ನೀಡಿರುವಂಥ ಎಲ್ಲ ಮಕ್ಕಳಿಗೆ ಮತ್ತು ತಂಡದ ಎಲ್ಲ ಸದಸ್ಯರಿಗೆ ಸಸಿಯನ್ನು ನೀಡುವ ಮೂಲಕ ಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಆಶೀರ್ವಾದವನ್ನು ಪಡೆದಿರುವಂಥ ಎಲ್ಲ ಮದಿಂದ ಬೀಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಒಮ್ಮೆ ಎದ್ದು ನಿಂತು ಸ್ವಾಮೀಜಿಗಳನ್ನು ಬೀಳ್ಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಸಲಹಾ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀಮತಿ ಡಾಕ್ಟರ್ ಅರ್ಚನಾ ಮುತ್ತಣ್ಣ ಅವರಿಗೆ ಸ್ವಾಮೀಜಿಗಳು
ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕುಶಾಲನಗರ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಶ್ರೀಮತಿ ಡಾಕ್ಟರ್ ಅರ್ಚನಾ ಮುತ್ತಣ್ಣ ಅವರಿಗೆ ಸ್ಮರಣಿಕೆಯನ್ನು ಮತ್ತು ಶಾಲನ್ನು ನೀಡಬೇಕಾಗಿ ಸ್ವಾಮೀಜಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಮೊದಲನೇದಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಭಾರತೀಶ್ ಬಿಬಿ ಅವರು ನಮ್ಮನ್ನುದ್ದೇಶಿಸಿ ಎರಡು ಹಿತನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಪ್ರಣವ ಸೌಹಾರ್ದ ಸಹಕಾರ ಸಂಘದ ಕುಶಲನಗರದ ಈ ಒಂದು ಬ್ರ್ಯಾಂಚನ್ನು ಉದ್ಘಾಟನೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಈಗಾಗಲೇ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ತೆರಳಿದಂಥ ಒಡೆಯರು ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಜಿ ಆರ್ ಪ್ರಸಾದ್ರವರೇ, ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿರ್ತಕ್ಕಂಥ ಶ್ವೇತಾ ಮಡಪಾಡಿಯವರೇ, ಕುಶಾಲನಗರ ಭಾಗದ ಉದ್ಯಮಿಗಳು ಬೆಳೆಗಾರರು ಆಗಿರ್ತಕ್ಕಂಥ ನಾಮ್ಗೆಲ್ ಅವರೇ, ಎಸ್ ಕೆ ಮಂಜುನಾಥ್ರವರೇ, ಭಾರತಿಯವರೇ, ನಾರಾಯಣರವರವರೇ, ವಿಜಯರವರೇ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಹಾಗೆಯೇ ಈ ಭಾಗದ ಸಲಹಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನವೀನ್ರವರೇ, ಅಣ್ಣೇಗೌಡರೇ, ಎಲ್ಲ ನಿರ್ತಕ್ಕಂಥ ಬಂಧು ಮಿತ್ರರೇ, ಬಹಳ ವಿಶೇಷವಾದ ಕಾರ್ಯಕ್ರಮ. ಒಂದು ಸಹಕಾರ ಸಂಘದ ಉದ್ಘಾಟನೆಯನ್ನು ಅತ್ಯಂತ ವೈಭವದಿಂದ ಒಂದು ಒಳ್ಳೆಯ ಸಂಸ್ಕೃತಿಯ ಅನಾವರಣವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಗಳಿಗೆಯಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸಿದ್ದೀರಿ, ಅದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ದೇಶ ಅಂತೇಳಿದರೆ ಒಂದು ನಿರ್ದಿಷ್ಟವಾದ ಭೂಭಾಗ, ನಿರ್ದಿಷ್ಟವಾದ ಸಂಸ್ಕೃತಿ, ನಿರ್ದಿಷ್ಟವಾದ ಜನಸಂಖ್ಯೆ, ಒಂದು ಚೌಕಟ್ಟಿನ ಒಳಗೆ ಇರತಕ್ಕಂಥ ವ್ಯವಸ್ಥೆಯನ್ನು ದೇಶ ಅಂತ ಕರೆಯುವಂಥದ್ದು ಸಹಜ. ಒಂದು ದೇಶ ಅಂತ ಅಂದ ನಂತರ ಆ ದೇಶದ ಬೆಳವಣಿಗೆ, ಆ ಬೆಳವಣಿಗೆಯಾದಂಥ ದೇಶ ಇಡೀ ಪ್ರಪಂಚಕ್ಕೆ ಮಾದರಿ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಸಕ್ತ ಸನ್ನಿವೇಶದ ಈ ಸಂದರ್ಭದಲ್ಲಿ, ಇಡೀ ಪ್ರಪಂಚ ತಾನು ಮುಂದು ಅಂತ ಹೇಳುವ ಈ ಸಂದರ್ಭ, ನಮ್ಮ ದೇಶ ಇವತ್ತು ಪ್ರಪಂಚದೊಟ್ಟಿಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಪ್ರಗತಿಯ ಹಾದಿಯಲ್ಲಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಂದು ದೇಶ ಪ್ರಗತಿ ಆಗಬೇಕು ಅಂತೇಳಿದರೆ ಅಲ್ಲಿನ ಆರ್ಥಿಕ ಸಂಪನ್ಮೂಲಗಳು, ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಬೆಳಿಬೇಕು. ಪ್ರಾಕೃತಿಕ ಸಂಪನ್ಮೂಲ ನಮ್ಮ ಕೊಡುಗೆ ಅಲ್ಲ, ಮನುಷ್ಯರ ಕೊಡುಗೆ ಅಂತ ಅಲ್ಲ, ಅದು ಪ್ರಕೃತಿದತ್ತವಾಗಿ ದೈವದೇವರುಗಳ ಆಶೀರ್ವಾದ ನಮಗೆ ಸಿಕ್ಕಿದಂಥದ್ದು. ವಿಶೇಷವಾಗಿ ಭಾರತದಲ್ಲಿ ವಾಸಿಸ್ತಕ್ಕಂಥ ನಮಗೆ ಆ ರೀತಿ ವಿಶೇಷವಾದ ಎಲ್ಲ ಥರದ ಒಂದು ಭೌಗೋಳಿಕ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಅನುಭವಿಸಿರ್ತಕ್ಕಂಥ ನಮಗೆ ಗೊತ್ತಿದೆ. ಆದರೆ ದೇಶ ಬೆಳಿಬೇಕು ಅಂತೇಳಿ ಆರ್ಥಿಕ ಪ್ರಗತಿ ಇವತ್ತಿನ ಸನ್ನಿವೇಶದಲ್ಲಿ ಆಗಲೇಬೇಕಾಗಿದೆ. ಸರ್ಕಾರಗಳು ಯಾವುದೇ ಬಂದರೂ, ಅದು ಸ್ಥಳೀಯ ಆಡಳಿತ ಇರ್ಬೋದು ಅಥವಾ ದೇಶದ ಆಡಳಿತ ಇರ್ಬೋದು, ಎಲ್ಲವೂ ಆ ದೇಶದ ಪ್ರಗತಿಗೋಸ್ಕರ ತನ್ನದಾದ ಕೆಲಸವನ್ನು ಮಾಡುತ್ತೆ. ಎಲ್ಲ ಸರ್ಕಾರಗಳು ಅವರದೇ ಆದಂತಹ ನಿರ್ದಿಷ್ಟವಾದ ಒಂದು ವಿಚಾರಗಳನ್ನು ಇಟ್ಟುಕೊಂಡೇ ಆಡಳಿತವನ್ನು ಮಾಡಿಕೊಂಡು ಬರುತ್ತೆ. ಆದರೆ ಆಡಳಿತ ಮಾಡುವಾಗ ಅದಕ್ಕೆ ಸಮಯದ ಅವಕಾಶಗಳು ತುಂಬ ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಗಮನಿಸಿದಾಗ ಏನು ಸ್ವತಂತ್ರ ಪೂರ್ವದ ದೇಶ ಹೇಗಿತ್ತು, ಸ್ವತಂತ್ರ ನಂತರ ದೇಶ ಆಗಿದೆ ನಮಗೆ ಗೊತ್ತಿದೆ. ಈ ದೇಶವನ್ನು ಆಡಳಿತ ಮಾಡಿದ ಎಲ್ಲ ನಾಯಕರುಗಳು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಕಾಲದಿಂದ, ನೆಹರು ಅವರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಸುಧಾರಣೆಗಳನ್ನು ನಾವು ಕಂಡಿದ್ದೇವೆ. ಇಲ್ಲಿ ಒಂದು ಸರ್ಕಾರವಾಗಿ ಸುಧಾರಣೆಗಳನ್ನು ಎಷ್ಟು ಮಾಡುತ್ತೋ ಅದೇ ರೀತಿಯಲ್ಲಿ ಜನಸಾಮಾನ್ಯರ ಮೇಲೇನೂ ಭಾಳ ದೊಡ್ಡ ಒಂದು ಜವಾಬ್ದಾರಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ಸರ್ಕಾರಗಳಾಗಿ ಏನು ಸವಲತ್ತುಗಳನ್ನು ಕೊಡ್ಬೋದು, ಈ ದೇಶದ ಸಂಪನ್ಮೂಲಗಳನ್ನು ಉಳಿಸುವ ನಿಟ್ಟಿನಲ್ಲಿ, ಅಲ್ಲಿ ವಿಶೇಷವಾಗಿ ಮಾನವ ಸಂಪನ್ಮೂಲಕ್ಕೆ ಕೊಡಬೇಕಾದಂಥ ವಿದ್ಯೆ ಅಥವಾ ಆರ್ಥಿಕತೆ, ಹಾಗೆಯೇ ಆರೋಗ್ಯ, ಇವೆಲ್ಲ ಕೊಟ್ಟಾಗ ಈ ದೇಶ ಸಂಪನ್ಮೂಲಕ್ಕೆ ಪೂರಕವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ. ಈ ಮಾನವ ಸಂಪನ್ಮೂಲ ಬೆಳಿಬೇಕು ಅಂತೇಳಿದ್ರೆ ಸರ್ಕಾರಗಳು ಕೈ ಜೋಡಿಸಿದ್ರೆ ಸಾಲಲ್ಲ, ಜನಗಳು ಸ್ವಪ್ರೇರಿತರಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಹಕಾರಿ ಸಂಘಗಳು ಇವತ್ತು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳು ಇವತ್ತು ಲಾಭದ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದೆ. ಇತ್ತೀಚೆಗೆ ನಮ್ಮ ಅಣ್ಣೇಗೌಡರು
ಡೈರೆಕ್ಟರ್ ಆಗಿರ್ತಕ್ಕಂಥ ನಮ್ಮ ನಡಪ್ರಭು ಕೃಷಿ ಪತ್ತಿನ ಸಹಕಾರ ಕೂಡ ಒಂದು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುವಂಥದ್ದು ನಾವು ಮೊನ್ನೆ ಅಂಕಿಅಂಶ ನೋಡಿದಾಗ ಗೊತ್ತಾಯಿತು. ಬಹುಶಃ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತೇಳಿದರೆ, ಜವಾಬ್ದಾರಿಗಳು ಹೇಗೆ ಮನುಷ್ಯರಿಗೆ ಇರುತ್ತೋ ಆ ಮನುಷ್ಯರು ಮಾಡ್ತಕ್ಕಂಥ ಈ ಸಹಕಾರ ಸಂಘಗಳು ಸಹ ಭಾಳ ದೊಡ್ಡ ಜವಾಬ್ದಾರಿನ ಹೊತ್ಕೊಂಡು ಮಾಡುತ್ತೆ. ಕಾಲಕಾಲಕ್ಕೆ ಜನರಿಗೆ ಬೇಕಾದ ಸವಲತ್ತುಗಳನ್ನು ಆರ್ಥಿಕವಾಗಿ ಸಾಲಗಳನ್ನು ಕೊಡೋದು ಮುಖಾಂತರ ಅಥವಾ ಹಣ ಇರ್ತಕ್ಕಂಥವ್ರು ಡಿಪಾಸಿಟನ್ನು ನೀಡೋದ್ರ ಮುಖಾಂತರ ಸಂಘದ ಅಭಿವೃದ್ಧಿಗೆ, ಹಾಗೆಯೇ ಯಾರೊಬ್ಬ ಬಡವ ಒಂದು ವ್ಯಾಪಾರ ಮಾಡಲಿಕ್ಕೆ ಬರುವಂಥವನು, ಯಾವುದೊಬ್ಬ ಕೃಷಿಕ ತನ್ನ ಕೃಷಿಗೆ ಸಂಬಂಧಪಟ್ಟ ಸಲಕರಣೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಲಕ್ಕೆ ಬರುವಂಥವನು, ಹೀಗೆ ಬೇರೆ ಬೇರೆ ಉದ್ದೇಶಕ್ಕೆ ಸಾಲಕ್ಕಾಗಿ ಬರುವಂಥದ್ದು ಇದೆ. ಅಂಥವರಿಗೆ ಸರ್ಕಾರ ಅಥವಾ ಸಹಕಾರ ಸಂಘಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೆಲವು ಸಂದರ್ಭದಲ್ಲಿ ಕೊಡಲಿಕ್ಕಾಗಲ್ಲ. ಕೆಲವು ಕಾನೂನುಗಳು, ಕೆಲವು ಅವ್ರ ಹತ್ರ ಆಸೆ ಇಲ್ಲದಂಥ ಕಡುಬಡವರು ಬಂದಾಗ ಅವರಿಗೆ ಸಹಾಯ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಸಹಕಾರ ಸಂಘಗಳು ಅಂಥ ಜನರಿಗೆ ಈ ಹಣದ ಸಹಾಯವನ್ನು ಮಾಡೋದ್ರ ಮುಖಾಂತರ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಿರ್ಬೋದು, ಅವ್ರು ಮಾಡ್ತಕ್ಕಂಥ ಕೃಷಿಗಳಿರ್ಬೋದು, ಅವ್ರು ಮಾಡ್ತಕ್ಕಂಥ ಯಾವುದೇ ಒಂದು ವ್ಯವಹಾರಕ್ಕೆ ಸಾಲವನ್ನು ಕೊಡೋದ್ರ ಮುಖಾಂತರ ಅವರ ಅಭಿವೃದ್ಧಿಗೆ ಕಾರಣೀಭೂತರಾಗ್ತಾರಲ್ಲ, ಅದು ಗಮನಿಸಬೇಕಾದ ಅಂಶ. ಈ ನಿಟ್ಟಿನಲ್ಲಿ ಅನೇಕ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಿದೆಯೋ ಅದೇ ರೀತಿ ನಮ್ಮ ಈ ಒಂದು ಪ್ರಣವ ಸೌಹಾರ್ದ ಸಹಕಾರ ಸಂಘ ಸಹ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇಲ್ಲಿದೆ. ನನಗೆ ಕೇಳಿದೆ ನಾನು ಪ್ರಸಾದರನ್ನ, ನಿಮ್ಮದು ಎಷ್ಟು ಬ್ರ್ಯಾಂಚ್ಗಳಿದೆ ಅಂತೇಳಿ. ಆಗ ಅವ್ರು ಹೇಳಿದರು ನಮ್ಮದು ದಕ್ಷಿಣ ಕನ್ನಡದಲ್ಲಿ 6 ಇದೆ, ಮೈಸೂರಲ್ಲೊಂದಾಗಿದೆ, ಈಗ ಕೊಡಗಿನಲ್ಲಿ ಕುಶಾಲನಗರದಲ್ಲಿ ಮಾಡ್ತಾ ಇದ್ದೇವೆ ಅಂತೇಳಿ. ಬಹುಶಃ ಕುಶಾಲನಗರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತೇಳಿ. ಬಹುಶಃ ಈ ಕೊಡಗಿನಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ಯಾವುದಾದ್ರು ನಗರ ಇದ್ದರೆ ಅದು ನಮ್ಮ ಕುಶಾಲನಗರ. ಬಹುಶಃ ಬುದ್ಧಿವಂತರ ಜಿಲ್ಲೆ ಮಂಗಳೂರಿನವರು ಭಾಳ ಬುದ್ಧಿವಂತರು, ಭಾಳ ಆಲೋಚನೆ ಮಾಡಿ ಕುಶಾಲನಗರದಲ್ಲೇ ತಮ್ಮ ಬ್ರ್ಯಾಂಚನ್ನು ಮಾಡಿದ್ದಾರೆ ಅಂತೇಳಿದರೆ, ಒಂದು ಕಡೆ ಕುಶಾಲದ ಅಭಿವೃದ್ಧಿಯ ಜೊತೆಗೆ ಅವರ ಅಭಿವೃದ್ಧಿ ಆಗುತ್ತೆ ಅಂತೇಳುವ ಒಂದು ಖಂಡಿತವಾದ ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಈ ನಿಟ್ಟಿನಲ್ಲಿ ಭಾಳ ಆಲೋಚನೆ ಮಾಡಿ ಇಲ್ಲಿ ನೀವು ಮಾಡಿದಿರಿ, ಮುಂದುವರಿಯಿರಿ. ನಿಮಗೆ ನಮ್ಮ ಸಲಹೆಗಳು, ಆ ಕಾಲಕಾಲಕ್ಕೆ ಏನು ಸಲಹೆಗಳು ಬೇಕು ನಾವು ಕೊಡ್ತೇವೆ. ಬಹುಶಃ ತುಂಬ ಸಲಹೆ ನಮ್ಮಂಥವ್ರದ್ದು ರಾಜಕಾರಣ ವ್ಯಕ್ತಿಗಳು ತಗೊಂಡ್ರೆ ನಿಮಗೆ ಸಮಸ್ಯೆ ಆಗ್ಬೋದು. ಯಾರ್ಯಾರೋ ಬಂದು ನಮ್ಮ ಹತ್ರ ಸಾಲ ಕೇಳ್ತಾರೆ, ಎಲ್ಲರಿಗೂ ಕೊಡೋಕ್ಕೆ ಹೋದರೆ ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿಕ್ಕಿಲ್ಲ. ಆದರೆ ಕಾಲಕಾಲಕ್ಕೆ ನಮ್ಮ ಸಲಹೆಗಳು ಏನು ಬೇಕು ಅದನ್ನು ಕೊಡಲಿಕ್ಕೆ ತಯಾರಿದ್ದೇನೆ. ಈ ಮೂಲಕ ನಮಗೆ ಆಶೀರ್ವಚನ ಮಾಡಿದ ನಮ್ಮ ಯತಿಯೂರ್ಯರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಹಕಾರಿಗಳಿಗೆ ಧನ್ಯವಾದ ಹೇಳಿ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯಗಳು ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಕಟ್ಟಡದ ಮಾಲೀಕರು ಮತ್ತು ನಮ್ಮ ಶಾಖೆಯ ಸಲಹಾ ಸಮಿತಿ ಸದಸ್ಯರಾಗಿರುವಂಥ ಗಣಪತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಅದವರು ಅವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾಮ್ಡೇಲ್ ಅವರು ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. Hello, good afternoon. Hopefully you can just... So, probably a few days back, I met Mr. G.R. Prasad, came and then requested me to be here this today's occasion. But I was not sure actually. In fact, yesterday I was in Bangalore, and today, just because of this program, I had to rush and then reach on time. So first of all, thank you so much for inviting us. And we being a part of education, our first, it starts with bank always. We have around 600 to 700 parents, children. So number of 700 children, 700 fathers, 700 mother. Obviously there will be a lot of, at least 1,500 transactions which keeps coming to our accounts. So it could be in RTGS, or online payment. These days we have GPay or PhonePay. So this is how bank works. It's amazing actually. We have gone to the next level. Earlier we have to stand in a line to make DD or a check. Check, there are a lot of collection charges. So these are the problem what we faced actually. It's a common problem. But today it is GPay, PhonePay. There are so many even QR barcodes. So it's banks are to the next level where we are lacking. In fact, I think banks are going much ahead. So regarding the loan and others, that really depends on the parents here or any other business when you come up. So be very careful when you take a loan. It's not that what you just get. Okay, I'll take 10 lakhs. How to repay is the first thing what you have to understand.
So my sincere advice is meet charter accountants, meet some professional who are good in finance, ask them whether amount taking is good enough worth or not, because these are something which basic you have to understand. Because I have one of my friend, I would just like for a, it, he is a planter, so he got 50 lakh loan sanctioned from one of the bank. I don't want to mention that. What he did, the next day 10 lakh he withdrew. He told me he is going on Europe tour. So there are different, you know, people with a different mindset. And I asked him, how you are going to pay back? That my crop will come, that time I'll repay. What is big thing? My dream today is to go to Europe. So he has achieved his, and he is a very good, I know, as a customer to the bank. There's no doubt. His accounts are perfect. But please be careful when you handle such thing with the bank. And try to make, utilize the bank to the maximum. I would just like to share a small experience of mine. 2016, I availed a small loan. I don't want to mention the amount. The total amount, what I did, I started investing in ULIP policy. ULIP policy will give guarantee return, or it could be even in equities, where it based on the market. Sometimes it will jump, sometimes it may come back. You have to be ready for that. When I invested 16, it I have to pay for 5 years. 16, 17, 18, 19, 20. So every year when I took the loan from bank, from my own income, I started paying the interest. Within 5 years, you'll not believe, my amount has gone 150 times. 3 times jump. So if you are smart enough, you can even try. You can just open. See, one thing you are getting insurance. Your life is secured. Second thing, you might get loan on that, but I have not availed. Another thing, I paid the interest. Market did so well. Today it is 3 times up. So this is my experience. But it depends on yours, how what portfolio you take. And you know. So what I meant to say is utilize the bank to the maximum. And it is great. Utilize the service. And such a wonderful, this, I think the location is fantastic actually, just above Trends, as sir mentioned. And the owner, thank you so much. So with this, I hope Mr. Prasad and your team will do a wonderful job in the years ahead. So we thank you very much, sir, for your kind words. ಅವರು ನಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ, ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ಮೈಸೂರು ಮಂಡ್ಯ ಮಡಿಕೇರಿ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ನಾರಾಯಣ ರಾವ್ ಅವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ನೀಡಿದ್ದಾರೆ. ಕೊಡಗು ಕ್ಷೇತ್ರದ ಜೀವ ಜಲಧಾರೆ ಕಾವೇರಿ ಮಾತೆಯ ಚರಣಕಮಲಗಳನ್ನು ಸ್ಪರ್ಶಿಸುತ್ತಾ ಒಡೆಯೂರು ಸಂಸ್ಥಾನದ ಪೀಠಾಧಿಪತಿಗಳಾದ ಒಡೆಯೂರು ಸ್ವಾಮಿಗಳ ಆಶೀರ್ವಾದದಿಂದ ಇಂದಿನ ಈ ಶಾಖೆಯನ್ನು ನಾನು ಅವರ ಅಭಿಮಾನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಸಾದ್ ಅವರ ಅಭಿಮಾನಿ ನಾನು. ಅವರೊಂದು ಮಹತ್ ಕಾರ್ಯವನ್ನು ಈ ನಮ್ಮ ಕೊಡಗು ಸಂಸ್ಥಾನದಲ್ಲಿ ಕೈಗೊಂಡಿದ್ದಾರೆ. ಹಾಗೆಯೇ ವೇದಿಕೆ ಮೇಲೆ ಉಪಯುಸಿದಂಥ ನಾನು ಬಂದು ಹೇಳಿದವರಿಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ನಮ್ಮ ಮಿತ್ರ ಹೇಳಿದ್ರು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಸಹಕಾರ ಸಂಸ್ಥೆ ಆಗಿರ್ಬೋದು, ಅದು ಪ್ರಗತಿ ಹೊಂದಬೇಕಾದ್ರೆ ನಮ್ಮ ಸ್ಥಳೀಯ ಪ್ರಜೆಗಳ ಸಹಕಾರ ತುಂಬ ಅತ್ಯಗತ್ಯ. ಉಳ್ಳವರಿಂದ ಠೇವಣಿ ಪಡೆದು ಅವಶ್ಯಕತೆ ಇರುವವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಅವರಿಗೊಂದು ಆರ್ಥಿಕ ಚೈತನ್ಯವನ್ನು ತುಂಬಿ, ಸೊ ಅವರು ಏನು ನಮಗೆ ತಾವು ಪಡೆದ ಸಾಲವನ್ನು ಬಡ್ಡಿ ಸಮೇತ ಅಸಲು ಕೂಡ ಪಾವತಿ ಮಾಡ್ತಾರೆ. ಒಂದು ಆರ್ಥಿಕ ಸಂಸ್ಥೆಯಾಗಿ ಈ ಸಹಕಾರ ಸಂಸ್ಥೆಗಳು ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬರ್ತಾಯಿದೆ. ನಮ್ಮ ಮಾನ್ಯ ಸ್ವಾಮಿಗಳು ಹೇಳಿದಾಗೆ ಸಹಕಾರ ಅನ್ನೋದು
ನಮ್ಮ ಜೀವನ ಅನ್ನೋದು ತಾಯಿಯ ಗರ್ಭದಿಂದ ಪ್ರಾರಂಭವಾಗುತ್ತೆ. ಅಲ್ಲಿಂದ ಕೂಡ ನಮಗೆ ಸಹಕಾರ ಬೆಳ್ಕೊಂಬರ್ತಾ ಇದೆ. ತಾಯಿಯಿಂದ ಸಹಕಾರ ಪಡಿತೀವಿ, ನಮ್ಮ ಸಮಾಜದಿಂದ ಸಹಕಾರ ಪಡಿತೀವಿ, ನಮ್ಮ ಗುರುಗಳಿಂದ ಸಹಕಾರ ಪಡಿತೀವಿ. ಹಾಗೆ ಆ ಮೂಲಕ ನಾವು ಅಭಿವೃದ್ಧಿ ಹೊಂದ ಒಂದು ಹಂತಕ್ಕೆ ಮುಟ್ಟಿದಾಗ ಈ ಸಮಾಜದ ಋಣವನ್ನು ಕೂಡ ತೀರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ತೀನಿ. ಈ ಸಮಾಜದ ಋಣ ತೀರಿಸೋದಕ್ಕೆ ನಾನಾ ವಿಧಗಳಿರ್ಬೋದು, ಆದರೆ ನಾನು ವೈಯಕ್ತಿಕವಾಗಿ ಕಂಡುಕೊಂಡಿರೋದು ನಮ್ಮ ಸಹಕಾರ ತತ್ವದ ಅಡಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಈ ಸಮಾಜದ ಋಣವನ್ನು ಸ್ವಲ್ಪವಾದರೂ ಆ ಋಣದ ಭಾರವನ್ನು ಕಡಿಮೆ ಮಾಡ್ಕೋಬೋದು. ಯಾವುದೇ ಋಣವನ್ನು ನನ್ನ ಅಭಿಪ್ರಾಯದಲ್ಲಿ ಮಾತೃಋಣ, ಪಿತೃಋಣ, ಸಮಾಜದ ಋಣ ಹಾಗೂ ಈ ಭೂಮಿಯ ಋಣವನ್ನು ನಾವು ಯಾರು ಎಷ್ಟು ಜನ್ಮ ಎತ್ತಿರೂ ತೀರಿಸಲಿಕ್ಕೆ ಆಗೋದಿಲ್ಲ. ಆದರೆ ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆ ಋಣದ ಭಾರವನ್ನು ಸ್ವಲ್ಪ ತಗ್ಗಿಸ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ ಬಂಧುಗಳೇ. ಹಾಗಾಗಿ ನಮ್ಮ ಪ್ರಸಾದ್ ಅವರು ಇವತ್ತು ನಮ್ಮ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಕಳೆದ ವರ್ಷ ಮೈಸೂರಿನಲ್ಲಿ 7ನೇ ಶಾಖೆಯನ್ನು ಪ್ರಾರಂಭ ಮಾಡಿದ್ರು. ಆವಾಗ ನಮ್ಮ ಈ ಗುರುಗಳು ಅಲ್ಲಿ ಬಂದು 7 ಅಂತಂದರೆ ಎದ್ದೇಳು, ಮೇಲಕ್ಕೆ 7 ಅಂತ ಹೇಳ್ತದೆ. ಹಾಗಾಗಿ ಇಂದಿನಿಂದ ಈ ಸಂಸ್ಥೆ ಇನ್ನೂ ಮೇಲಕ್ಕೆ ಹೇಳುತ್ತೆ, ಇನ್ನೂ ಹೆಚ್ಚು ಶಾಖೆಗಳನ್ನು ಪ್ರಾರಂಭ ಮಾಡಲಿ, ಈ ಸಮಾಜಕ್ಕೆ ಹೆಚ್ಚು ಕೊಡುಗೆ ಕೊಡಲಿ ಅಂತ ಅವತ್ತು ಆಶೀರ್ವಾದ ಮಾಡಿದರು. ಅವರ ಆಶೀರ್ವಾದ ಶುಭ ಫಲ ಇವತ್ತು ಕೈಗೂಡಿದೆ ಅಂತ ಅನ್ಕೋತೀನಿ. ನಮ್ಮ ಪ್ರಸಾದ್ ಅವರ ಒಂದು ಈ ಪ್ರಗತಿ ಹೀಗೆ ಮುಂದುವರಿಲಿ, ಸಮಾಜ ಸೇವೆ ಹೀಗೆ ಮುಂದುವರಿಲಿ, ತಾವು ಕೂಡ ತಮ್ಮಲ್ಲಿ ಉಳಿಸಿಟ್ಟಿರುವ ಹಣವನ್ನು ಈ ಸಂಸ್ಥೆಯಲ್ಲಿ ತೊಡಗಿಸಿ ಅವಶ್ಯಕತೆ ಇರೋರವರಿಗೆ ದಾರಿ ಮಾಡಿಕೊಟ್ಟು ತಾವು ಬೆಳೆಯೋದ್ರ ಜೊತೆಗೆ ಈ ಸಮಾಜದ ಏಳಿಗೆಗೂ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು. ನಿಮ್ಮನ್ನು ವಿನಂತಿ ನೋಡಿಗಳು ನಮಗೆ ಶ್ರೀರಕ್ಷೆಯಾಗಲಿ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ಸಮಿತಿ ಮತ್ತು ಧ್ವನಿ ಫೌಂಡೇಶನ್ ಮೈಸೂರು ಇದರ ಅಧ್ಯಕ್ಷ. ನನಗೆ ಕುಶಾಲನಗರದವರೆಗೆ ಡ್ರೈವ್ ಮಾಡಿ ಬರುವಾಗ ಊರ ಕಡೆ ಹೋಗುವ ಹಾಗಿನ ಒಂದು ಭಾವ ಬಂತು. ಆ್ಯಕ್ಚುಲಿ ಇಲ್ಲಿ ಬಂದು ನೋಡಿದರೆ ಹೆಚ್ಚು ಕಮ್ಮಿ ಸುಳ್ಯ ಇಲ್ಲೇ ಇದ್ದಂಗೆ ಅನ್ನಿಸ್ತಾ ಇದೆ. ಸ್ಪೆಷಲಿ ಸಂತೋಷ್ ಜಾಕೇಣ್ಣ ನನ್ನ ಪಿ ಯು ಸಿ ತನಕದ ದಿನದಲ್ಲಿ ಬಹಳ ನೆನಪುಗಳು, ನಾನು ಸ್ಟೇಜ್ ಮೇಲೆ ಕೂತ್ಕೊಂಡು ನೆನೆಸ್ಕೋತಾ ಇದ್ದೆ ಯೋಜನಾ ಮೇಳದಲ್ಲಿ ಎಲ್ಲನೂ. ಹಾಗಾಗಿ ಸುಳ್ಯ ನಮ್ಮ ಮುಂದೆ ಇದೆ, ಗಣೇಶಣ್ಣ ಇದ್ದಾರೆ. ಹಾಗಾಗಿ ಒಂಥರ ಇದು ಬಹಳ ಆತ್ಮೀಯವಾದಂಥ ಒಂದು ಹೊತ್ತಾಗಿ ನನ್ನ ಕಣ್ಣು ಮುಂದೆ ನಿಂತಿದೆ ಇವಾಗ. ಪ್ರಸಾದ್ ಸರ್ ಆ್ಯಕ್ಚುಲಿ ಕಳೆದ ಒಂದು 6-7 ತಿಂಗಳಿಂದ ನನಗೆ ತುಂಬ ಹತ್ತಿರದ ಒಂದು ಕೊಂಡಿಯಾಗಿ ನಾನು ಪ್ರಣವದ ಜೊತೆಗೆ ಬೆಸ್ತುಕೊಂಡಿರೋಳು. ನನ್ನದು ಧ್ವನಿ ಫೌಂಡೇಶನ್ ಮೈಸೂರಲ್ಲಿ ಚಟುವಟಿಕೆಗಳನ್ನು ಶುರು ಮಾಡಿದ ವಿಚಾರ ಅವರಿಗೆ ಗೊತ್ತಾಗಿ ಬಹುಶಃ ನಾವು ಯಾವುದೋ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಜೊತೆಯಲ್ಲಿ ಮಾಡೋಣ ಅಂತ ಒಂದು ಚರ್ಚೆ ಆರಂಭ ಆಗಿದ್ದು. ಕುಶಾಲನಗರದಲ್ಲಿ ಬ್ರಾಂಚ್ ಶುರು ಮಾಡಬೇಕು ಅಂತ ಸರ್ ಹೇಳಿದ್ದಷ್ಟೇ ಗೊತ್ತು, ಇವತ್ತು ಉದ್ಘಾಟನೆ ನಡೆದಿದೆ. ನನಗೆ ಎಸ್ಪೆಷಲಿ ನಾನು ಡ್ಯಾನ್ಸ್, ಮ್ಯೂಸಿಕ್, ಸಾಹಿತ್ಯ ಅಂತ ಹೇಳ್ಕೊಂಡಿದ್ದವಳು ಇತ್ತೀಚೆಗೆ ಹೋಟೆಲ್ ಅನ್ನಕ್ಕೆ ಶುರು ಮಾಡಿದ್ದೇನೆ. ಈ ಸಹಕಾರಿ ಸಂಘದ ಬಗ್ಗೆ ನನಗೆ ಹೆಚ್ಚು ಅನುಭವ ಇಲ್ಲ, ಆದರೆ ಒಂದು ನಾನು ಬರ್ತಾ ಆಲೋಚನೆ ಮಾಡಿದೆ. ಇತ್ತೀಚೆಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ನಮ್ಮ ಕಣ್ಮುಂದೆ ತುಂಬ ಇದ್ದಾವೆ, ಆದರೆ ಎಲ್ಲೋ ಒಂದು ಕಡೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಫುಲ್ಫಿಲ್ ಮಾಡೋಕ್ಕಾಗದೇ ಇರುವಂಥ ಹಲವಾರು ವಿಚಾರಗಳನ್ನು ಸಹಕಾರಿ ಸಂಘಗಳು ಮಾಡುವಂತಹ ಎಲ್ಲ ಸಾಧ್ಯತೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಬಹುಶಃ ಅದರಲ್ಲೂ ವಿಶೇಷವಾಗಿ ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಿದಾಗ ಬಹುಶಃ ಒಬ್ಳು ಕಲಾವಿದೆ ಯಾವುದೋ ಒಂದನ್ನು ಸಾಲ ಮಾಡಿ ಒಂದು ಹೊಸ ಡ್ಯಾನ್ಸ್ ಸ್ಕೂಲನ್ನು ಅಥವಾ ಇನ್ಯಾವುದನ್ನು ಶುರು ಮಾಡಬೇಕು ಅನ್ನೋ ಹಂತದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಮಗೆ ಸಾಲದ ಅವಕಾಶಗಳಿಲ್ಲ. ಆದರೆ ಅಂಥ ಸಾಹಸಗಳಿಗೆ ಕೈ ಹಾಕುವವರಿಗೆ ಬಹುಶಃ ಸಹಕಾರಿ ಸಂಘ ಒಂದು ದಾರಿಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಕುಶಾಲನಗರದಂಥದ್ದು ಒಂದು ಊರು ನಮಗೆ ಸಾಂಸ್ಕೃತಿಕವಾಗಿ ಅಥವಾ ಪ್ರಾಕೃತಿಕವಾಗಿ ಬಹಳ ಸುಂದರವಾಗಿ ನಮ್ಮ ಕಣ್ಣು ಮುಂದೆ ಇದೆ, ಪ್ರಾಕೃತಿಕವಾಗಿ ಸ್ಪೆಷಲಿ. ಆದರೆ ಸಾಂಸ್ಕೃತಿಕವಾಗಿ ಯೋಚನೆ ಮಾಡಿದಾಗ ಇಲ್ಲಿ ಎಷ್ಟು ಡ್ಯಾನ್ಸ್ ಸ್ಕೂಲ್ಗಳು ರನ್ ಆಗ್ತಾ ಇದ್ದಾವೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಮಡಿಕೇರಿಯಲ್ಲಿ ಕೂಡ ಭರತನಾಟ್ಯಂ ಅಂತಹ ಒಂದು ಪ್ರಕಾರದ ಕಲಿಕೆಗೆ ತುಂಬ ಕಡಿಮೆ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದನ್ನು ನಾನು ಕೇಳಲ್ಪಟ್ಟಿದ್ದೆ. ಸೊ ಇಂಥದ್ದೆಲ್ಲ ಬಹುಶಃ ಹೊಸ ಸಾಹಸಗಳಿಗೆ ಕೈ ಹಾಕುವ ಕಲಾವಿದರುಗಳಿಗೆ ಒಂದು ಆರ್ಥಿಕ ಕನೆಕ್ಷನ್ನಿಗೆ ಈ ಸಂಘ ಸಾಧ್ಯತೆ ಮಾಡಿಕೊಡ್ಬೋದು ಅನ್ನುವಂಥದ್ದು ಒಂದು ವಿಷಯ ನನ್ನ ಆಲೋಚನೆಗೆ ಬಂದಿದ್ದು. ಇನ್ನೊಂದು ಅಂತ ಹೇಳಿದರೆ ಹೆಣ್ಣು ಮಕ್ಕಳು
ಸೊಸೈಟಿಯಲ್ಲಿ ಬಹಳ ಮುಂದಕ್ಕೆ ಬರ್ತಾ ಇದ್ದೇವೆ ಅಂತ ಸ್ಟೇಜ್ ಮೇಲೆ ನಿಂತುಕೊಂಡು ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಬಹಳ ಖುಷಿಯಿಂದ ಮಾತಾಡ್ತೇವೆ, ಭಾಷಣಗಳನ್ನು ಮಾಡ್ತೇವೆ. ಆದರೆ ಪಾಸಿಬಿಲಿಟಿ ಇವತ್ತು ಕೂಡ ಎಷ್ಟೊಂದು ಹೆಣ್ಣುಮಕ್ಕಳು ಮೈಸೂರು ಬೆಂಗಳೂರಿನಂಥ ಮಹಾನಗರದ ಒಳಗೆ ಕೂತ್ಕೊಂಡು ಇವತ್ತಿಗೂ ಅಂದರೆ ಹೌಸ್ ವೈಫ್ಸಾಗೆ ಕಳೆದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಬಡ ಹೆಣ್ಣು ಮಕ್ಕಳಿಗಂತೂ ಆರ್ಥಿಕ ಸ್ವಾವಲಂಬನೆಗೆ ಬಹಳ ಸಂಕಷ್ಟದ ಸ್ಥಿತಿ ಇವತ್ತಿಗೂ ಇದೆ. ಸೊ ಇಂಥ ಹೊತ್ತಲ್ಲಿ ಬಹುಶಃ ಹೆಣ್ಣು ಮಕ್ಕಳು ಸ್ವಸಹಾಯ ಸಂಘಗಳಂತಹ ಬೇರೆ ಬೇರೆ ಸ್ವಾಮೀಜಿಯವರು ಮಾತಾಡ್ತಾ ಇದ್ರು, ಸ್ವಸಹಾಯ ಸಂಘಗಳಂತಹ ಸಾಧ್ಯತೆಗಳನ್ನು ಅವರು ಬಹಳ ಚಂದ ನಮ್ಮ ಕಣ್ಣು ಮುಂದೆ ಕಟ್ಕೊಟ್ಟಿದ್ದಾರೆ. ಸೊ ಹೊಸ ರೀತಿಯ ಸ್ವಾವಲಂಬನೆಗೆ ಹೆಣ್ಣು ಮಕ್ಕಳು ತೆರೆದುಕೊಳ್ಳುವುದಕ್ಕೆ ಕೂಡ ನಿಮ್ಮ ಸಹಕಾರಿ ಸಂಘ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಲಿ. ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದವರು ಸಾಲ ತಗೊಳ್ಳೋದು ಸಾಲ ತೀರಿಸೋದು ಯಾವತ್ತಿಗೂ ಕೂಡ ಅದು ಸಾಧ್ಯತೆ ಇದೆ. ಆದರೆ ಬಡವರ ಬದುಕಿಗೆ ಒಂದು ಹೊಸ ದಾರಿಯಾಗಿ ನಿಮ್ಮ ಸಂಘ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಆಶಯ ಸರ್. ಎಲ್ಲೋ ನಾನು ಸದಾ ಯೋಚನೆ ಮಾಡುವಂಥದ್ದು ಕೂಡ ಪೌರಕಾರ್ಮಿಕರ ಬಗ್ಗೆ ಮತ್ತು ಸ್ಲಮ್ಗಳಲ್ಲಿ ಬದುಕುವ ಹೆಣ್ಣು ಮಕ್ಕಳ ಬಗ್ಗೆ. ಇವರ ಬದುಕು ಹಸನಾದರೆ ಬಹುಶಃ ಭಾರತದ ಬದುಕು ಕೂಡ ಹಸನಾಗುತ್ತೆ ಅನ್ನುವಂಥದ್ದು ನನ್ನ ಆಶಾವಾದ. ಹಾಗಾಗಿ ಆ ಥರದ ಏರಿಯಾಗಳ ಕಡೆಗೆ ನಿಮ್ಮ ಸಹಕಾರಿ ಸಂಘ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವ ಹಾಗಾಗಲಿ ಅನ್ನುವಂಥದ್ದು ನನ್ನ ಕನ್ಸರ್ನ್. ಬಹುಶಃ ಆ ನಿಟ್ಟಿನಲ್ಲಿ ನನ್ನಿಂದೇನು ಸಹಕಾರ ಕೊಡ್ಬೋದು, ನಾನು ಬಹುಶಃ ನಿಮ್ಮ ಜೊತೆಗೆ ನಿಂತು ಕೆಲಸ ಮಾಡ್ಬೋದು ಅಂತಲೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ನನ್ನ ಧ್ವನಿ ಫೌಂಡೇಶನ್ನಿಂದ ಒಂದಷ್ಟು ಸ್ವಸಹಾಯ ಸಂಘಗಳನ್ನು ಪೌರಕಾರ್ಮಿಕ ಕಾಲೋನಿಗಳಲ್ಲಿ ಶುರು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ. ಬಹುಶಃ ಮೈಸೂರಲ್ಲಿ ನಾವು ಜೊತೆ ಕೆಲಸ ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ನನಗೆ ಸಂಬಂಧಪಡದ ಕ್ಷೇತ್ರ ಆದ್ರೂ ಬೇಕೋ ಬೇಡವೋ ಪ್ರಕೃತಿ ಸಂಬಂಧವನ್ನು ಕಲ್ಪಿಸ್ಕೊಡ್ತಾ ಇದೆ ಅನ್ನುವಂಥದ್ದು ಈ ಹೊತ್ತಿನ ಸಂತೋಷ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಮೈಸೂರಿಂದ ಕರೆದಿದ್ದಕ್ಕೆ ಮತ್ತು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಪ್ರೀತಿಯಿಂದ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊರಿನ ಮಕ್ಕಳು ಬಳತಿಯಲ್ಲಿ ನಮ್ಮ ಪ್ರಾಣವ ಕೆಲಸವನ್ನು ಮಾಡ್ತಾ ಇದೆ, ಮುಂದಕ್ಕೂ ಕೂಡ ಅದೇ ರೀತಿಯಲ್ಲಿ ಸಂಸ್ಥೆ ಬೆಳೆಯುತ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದ್ಮೇಲೆ ಇದೀಗ ವೆಂಕಟೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮೈಸೂರು ಮಂಡ್ಯ ಕೊಡಗು ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂಥ ವೆಂಕಟೇಶ್ ಅವರು ದಯವಿಟ್ಟು ವೇದಿಕೆಗೆ ಬರ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನೋರ್ವ ನಿರ್ದೇಶಕರಾಗಿರುವಂಥ ರಾಜನ್ ಬಾಬು ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಒಕ್ಕೂಟದ ಸಿಇಒ ಭಗೀರಥ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ, ದಯವಿಟ್ಟು ತಾವು ಕೂಡ ಬಂದು ಆಶಯವನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿದ ಆತ್ಮೀಯರೇ, ಇದೀಗ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಧನ್ಯವಾದ ಸಮರ್ಪಣೆ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಉಪಾಧ್ಯಕ್ಷರು ಸಾಮಾಜಿಕ ಧಾರ್ಮಿಕ ಸೌಹಾರ್ದ ಸಹಕಾರಿ ಸಂಘದ ಈ 8ನೇ ಕುಶಾಲನಗರ ಶಾಖೆ ಈಗಾಗಲೇ ಸ್ವಾಮೀಜಿಯವರ ಅಮೃತಹತ್ಸಗಳಿಂದ ಉದ್ಘಾಟನೆಗೊಂಡಿದೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಆಶೀರ್ವದಿಸಿದಂತಹ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು, ಒಡಿಯೂರು ಶ್ರೀ ಗುರುದೇವ ಸಂಸ್ಥಾನಂ ಕನ್ಯಾನ ದಕ್ಷಿಣ ಕನ್ನಡ, ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳ ವಿಶೇಷ ಈಗಾಗಲೇ ಹೇಳಿದರು, ನಮ್ಮ ಸಂಸ್ಥೆ 2015 ಯಯ್ಯಾಡಿ ಮಂಗಳೂರಿನ ಪರಿಸರದಲ್ಲಿ ಹುಟ್ಟಿ ಆ ಬಳಿಕ ಕೇವಲ 9 8 ಶಾಖೆಯನ್ನು ಮಾಡಲಿಕ್ಕೆ ಆ ದೇವರ ಅನುಗ್ರಹ, ಸ್ವಾಮೀಜಿಯವರ ಅನುಗ್ರಹ. ಆ ಶಾಖೆಗಳು ಯಯ್ಯಾಡಿ, ವಾಮಂಜೂರು, ಎಡಪದವು, ಬೆಂಗರೆ, ಪುತ್ತೂರು, ಸುಳ್ಯ ಹಾಗೂ ಇದೀಗ ಮೈಸೂರು, ಆ ಬಳಿಕ ಇದೀಗ ಕುಶಾಲನಗರ. ಹಾಗೆ ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಕನಸಿದೆ, ನಾವು ಕೂಡ ನ್ಯಾಷನಲೈಸ್ಡ್ ಬ್ಯಾಂಕಿನ ಆ ಒಂದು ದಿಟ್ಟ ಹೆಜ್ಜೆಯ ಮುಖಾಂತರ ಮುಂದುವರಿತೇವೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವನ್ನು, ಆಶೀರ್ವಾದವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಸನ್ಮಾನ್ಯ ಜಿ ಆರ್ ಪ್ರಸಾದ್ ಅವರು, ಎಂಕಾಮ್ ಡಿಐಎಂ ಡಿಎಎಫ್ಎಂ, ಸಂಸ್ಥಾಪಕ ಅಧ್ಯಕ್ಷರು ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ,
ಪುಷ್ಪಮಾಲಾನು ಸಂಘ ಸೂತ್ರಂ ಶಿರಸಿ ಧಾರ್ಯತೆ ಅಂತ ಹೇಳ್ತಾರೆ. ಒಂದು ಹಾರವನ್ನು ದೇವರ ಕೊರಳಲ್ಲಿ ಸಮರ್ಪಿಸಬೇಕಾದ್ರೆ ಆ ಎಲ್ಲ ಬಣ್ಣ ಬಣ್ಣದ ಹೂಗಳನ್ನು ಹಿಡಿದಿಡಿಕೆ ಒಂದು ನೂಲು ಬೇಕಂತೆ, ಗಟ್ಟಿಯಾದ ನೂಲು. ಅದೇ ರೀತಿ ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ನಿರ್ದೇಶಕರ ಏನು ಬಣ್ಣ ಬಣ್ಣದ ಹೂವಿನ ಹಾರ ಇದೆ ಆ ಹಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡವರು ನಮ್ಮ ಅಧ್ಯಕ್ಷರು. ಹೇಗೆ ಒಂದು ಬಸ್ಸಿನಲ್ಲಿ ಒಂದು ಸಾರಥಿ ಇರ್ತಾನೆ, ಆ ಸಾರಥಿ ನಮ್ಮನ್ನು ಆ ಗುರಿಯೆಡೆಗೆ ಮುಟ್ಟಿಸ್ತಾರೆ. ಅಂಥ ಒಂದು ಸಮರ್ಥ ಅಧ್ಯಕ್ಷರ ನಾಯಕತ್ವದಲ್ಲಿ ನಮ್ಮೆಲ್ಲ ನಿರ್ದೇಶಕರ ತಂಡ, ಸಲಹಾ ಸಮಿತಿಗಳ ತಂಡ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಜಿ ಆರ್ ಪ್ರಸಾದ್ ನಮ್ಮ ಸಂಸ್ಥೆ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಶಾಸಕರು ಇಲ್ಲಿ ಬರಬೇಕಾಯಿತು, ಡಾಕ್ಟರ್ ಮಂಥರ್ಗೌಡ ಅವರು ಏನೋ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇದ್ದ ಕಾರಣ ತಡವಾಗಿ ಬರ್ತೇನಂತ ಸೂಚನೆಯನ್ನು ನೀಡಿದರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಇನ್ನೋರು ಮುಖ್ಯ ಅತಿಥಿ ಭಾರತೀಶ್ ಬಿ ಬಿ ಅವರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮನ್ನು ಎರಡು ಮಾತುಗಳನ್ನು ಹೇಳಿ ಶುಭಾಶಂಸನೆಗೈದಿದ್ದಾರೆ. ಅವರಿಗೆ ಕೂಡ ನಾವು ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈಗಾಗಲೇ ಡಾಕ್ಟರ್ ಶ್ವೇತಾ ಮಡಪ್ಪಾಡಿ ಅಧ್ಯಕ್ಷರು, ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ಸಮಿತಿ ಧ್ವನಿ ಫೌಂಡೇಶನ್ ಮೈಸೂರು. ಮೇಡಮ್, ಒಳ್ಳೆ ಮಾತನಾಡಿದಿರಿ, ಈ ಬಾರಿ ನಾರಿ ಶಕ್ತಿ ಜಾಗೃತಿ ಆಗಬೇಕು, ಎಲ್ಲಿಯವರೆಗೆ ಅಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಸದೃಢರಾಗಬೇಕು. ಅವರು ಸ್ವಾವಲಂಬಿ ಆಗಿದ್ದರೆ ಇಡೀ ಕುಟುಂಬ ಸ್ವಾವಲಂಬಿ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಣವ ಸವಾರ್ದ ಬಹಳಷ್ಟು ನಾರಿ ಶಕ್ತಿಗೆ ಬಹಳಷ್ಟು ಯೋಜನೆಯನ್ನು ಸಹಕಾರವನ್ನು ನೀಡ್ತಾ ಬಂದಿದೆ. ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೈವತ ಅಂತ ಹೇಳಿದ್ದಾರೆ. ಎಲ್ಲಿ ನಾರಿಯರು ಗೌರವಿಸಲ್ಪಡ್ತಾರೆ ಅಲ್ಲಿ ಭಗವಂತ ಪ್ರಸನ್ನನಾಗ್ತಾನಂತೆ. ಹಾಗೆ ನೀವು ಕೂಡ ನಮ್ಮ ಈ ತಂಡದ ಜೊತೆ ಭಾಗವಹಿಸಿದಿರಿ. ಇಲ್ಲಿ ಕೂಡ ಬಹಳಷ್ಟು ಮಹಿಳಾ ಮಣಿಗಳು ವೇದಿಕೆ ಮುಂಭಾಗದಲ್ಲಿ ಕೂಡ ಇದ್ದಾರೆ, ನಮ್ಮ ಸಲಹಾ ಸಮಿತಿಯಲ್ಲಿದ್ದಾರೆ, ನಮ್ಮ ನಿರ್ದೇಶಕ ಮಂಡಳಿ ಇದ್ದಾರೆ. ಹಾಗೆ ಅವರೆಲ್ಲರ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ನಾಮ್ಗೆಲ್ ನಿರ್ದೇಶಕರು, ನಳಂದ ಇಂಟರ್ನ್ಯಾಷನಲ್ ಸ್ಕೂಲ್ ಕುಶಾಲನಗರ, ಈಗಾಗಲೇ ಅವರು ಕೂಡ ಒಳ್ಳೆಯ ಮಾತನಾಡಿದರು. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲಿಸುವಂಥ ಒಂದು ಸಂಸ್ಥೆಯನ್ನು ಇಟ್ಕೊಂಡು ಆ ಪೋಷಕರಿಗೆ ಇನ್ನು ಮುಂಬರುವ ದಿನಗಳಲ್ಲಿ ಪ್ರಣವದ ಸೌಲಭ್ಯವನ್ನು ನೀಡುವಲ್ಲಿ ಕೂಡ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನಂತ ಈ ಸಂದರ್ಭದಲ್ಲಿ ಅವರ ಮಾತಿನಲ್ಲಿ ಹೇಳಿದರು. ಅವರಿಗೆ ಕೂಡ ಧನ್ಯವಾದಗಳು. ಶ್ರೀ ಎಂ ಕೆ ಮಂಜುನಾಥ್ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ, ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಮತಿ ಭಾರತಿ ಜಿ ಭಟ್ ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಸಭೆಗೆ ಅವರಿಗೆ ಬರಲಿಕ್ಕಾಗಲಿಲ್ಲ, ಅವರಿಗೂ ಕೂಡ ಸಂಸ್ಥೆ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಶ್ರೀ ನಾರಾಯಣ್ ರಾವ್ ಎಸ್ ಆರ್ ಅಧ್ಯಕ್ಷರು, ಮೈಸೂರು ಮಂಡ್ಯ ಮಡಿಕೇರಿ ಸೌಹಾರ್ದ ಸಹಕಾರ ಒಕ್ಕೂಟದ ನಾರಾಯಣ್ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಮೈಸೂರಿನಲ್ಲಿ ಕೂಡ ಅವರ ನೇತೃತ್ವದಲ್ಲಿ ನಾವು ಬಹಳಷ್ಟು ಜನರನ್ನು ಸಂಪರ್ಕ ಮಾಡಿ ಇವತ್ತು ಮೈಸೂರು ಶಾಖೆ ಕೇವಲ ಒಂದೆರಡು ವರ್ಷದಲ್ಲಿ ಲಾಭಾಂಶದ ಶಾಖೆಯಾಗಿ ಪರಿವರ್ತನೆಗೊಂಡಿದೆ. ಆ ರೀತಿ ಮೈಸೂರಿನ ಎಲ್ಲ ಬಂಧುಗಳಿಗೆ, ಸಲಹಾ ಸಮಿತಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ನಾರಾಯಣ ರಾವ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ಶ್ರೀ ವಿಜಯ್ ಹಿರಿಯ ಅಧಿಕಾರಿ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ಸಂಘ, ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಶ್ರೀಮತಿ ಮಮತಾ ವೈ ಶೆಟ್ಟಿಗಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರು, ವೇದಿಕೆಯಲ್ಲಿ ಈಗ ಮೂರು ನಾಲ್ಕು ಜನ ಮಾತ್ರ ಕಾಣ್ತಾರೆ, ಭಗವನ್ ದಾಸ್ ಇದ್ದಾರೆ, ಜಯಲಕ್ಷ್ಮಿ ಚಂದ್ರಾಸ್ ಇದ್ದಾರೆ, ಭಗವನ್ ದಾಸ್ ಅಡ್ಡಂತ ಇದ್ದಾರೆ. ವೇದಿಕೆಯ ಹಿಂಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ, ಸೋಮಪ್ಪ ನಾಯ್ಕ್ ಇದ್ದಾರೆ, ರವೀಂದ್ರ ಅವರಿದ್ದಾರೆ, ಹಾಗೂ ಬರದಂಥವರು ಬಾಕಿಯವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಸಂಸ್ಥೆಯ ಮುಖ್ಯವಾಗಿ ನಮಗೆ ಈ ಕಟ್ಟಡವನ್ನು, ಈ ಹೃದಯ ಭಾಗದಲ್ಲಿ ಸುಂದರವಾದ ಕಟ್ಟಡವನ್ನು ಆ ದೇವರ ದಯೆಯಿಂದ, ಗುರು ಹಿರಿಯರ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ. ಅದರ ಕಾರಣಕರ್ತರಾದಂಥ ಸನ್ಮಾನ್ಯ ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಅವರು, ಶ್ರೀ ಸಿ ಟಿ ಗಣಪತಿಯವರು, ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಸರ್, ನಾವು ದೂರದ ಮಂಗಳೂರಿನಿಂದ ಇಲ್ಲಿ ಬಂದಿದ್ದೇವೆ, ನಮಗೆ ನೀವು ಇಲ್ಲಿ ಆಶ್ರಯವನ್ನು ಕೊಟ್ಟಿದ್ದೀರಿ. ಇದೇ ರೀತಿ ಸಂಸ್ಥೆ ಬೆಳಗುವ ಜೊತೆಗೆ ನಿಮ್ಮ ಈ ಕಟ್ಟಡ ಕೂಡ ಬಹಳಷ್ಟು ಬೆಳೆಗಳಂತೆ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಿ ಆರ್ ನವೀನ್ ಅವರು ಕೂಡ ನಮ್ಮ ಸಲಹಾ ಸಮಿತಿಯ ಸದಸ್ಯರಾಗಿದ್ದಾರೆ. ಶ್ರೀಮತಿ ಡಾಕ್ಟರ್ ಅರ್ಚನಾ ಮುತ್ತಣ್ಣನವರು ಕೂಡ ವೇದಿಕೆಯಲ್ಲಿದ್ದಾರೆ, ಇವರಿಗೆ ಕೂಡ ಧನ್ಯವಾದ. ಅದೇ ರೀತಿ ಶ್ರೀ ಎಮ್ ಎ ರಘು ಅಚ್ಚೇಗೌಡ ಅವರಿದ್ದಾರೆ, ನಿಸಾರ್ ಅಹಮದ್ ಅವರಿದ್ದಾರೆ, ಶ್ರೀ ಎಚ್ ಎ ಸಂಗಮೇಶ್ ಅವರಿದ್ದಾರೆ, ಶ್ರೀ ದತ್ತರಾಜ್ ಶೆಟ್ಟಿಗಾರಿದ್ದಾರೆ,
ಶ್ರೀ ಲೂಯಿಸ್ ಡಿಸೆಲ್ವ ಇದ್ದಾರೆ, ಹಾಗೂ ಕಾನೂನು ಸಲಹೆಗಾರರಾಗಿ ಶ್ರೀ ಸುದೀಶ್ ಎಚ್ ಯು ಇದ್ದಾರೆ. ಎಲ್ಲರೂ ಕೂಡ ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಲಹಾ ಸಮಿತಿಯ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೆ. ಅದೇ ರೀತಿ ಸುಳ್ಯ ಶಾಖೆಯಿಂದ ಸಂತೋಷ್ ಜಾಕಿಯವರು, ಮೈಸೂರು ಶಾಖೆಯಿಂದ ಬಹಳಷ್ಟು ಮಿತ್ರರು, ಗೌರವಾನ್ವಿತರು, ಹಿರಿಯರು ತಾವೆಲ್ಲರೂ ಆಗಮಿಸಿದಿರಿ. ನಿಮ್ಮ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ ಇಲ್ಲಿ ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿ ಈಗಾಗಲೇ ನೃತ್ಯ ಸೇವೆಯನ್ನು ನಡೆಸಿಕೊಟ್ಟಂಥ ನೃತ್ಯ ಗುರುಗಳಿಗೆ ಮತ್ತು ನೃತ್ಯದ ಎಲ್ಲ ಬಂಧುಗಳಿಗೆ, ನೃತ್ಯ ಅಂದರೆ ದೇವರಿಗೆ ಒಂದು ಆರಾಧನೆಯನ್ನು ಮಾಡೋದು, ಇಂಥ ಒಂದು ಒಳ್ಳೆಯ ಒಂದು ವೇದಿಕೆಯಲ್ಲಿ ಇವತ್ತೊಂದು ನಿಮಗೆ ಒಂದು ಅವಕಾಶವನ್ನು ಸಿಕ್ಕಿದೆ, ಹಾಗೆ ನಿಮ್ಮ ಎಲ್ಲ ತಂಡದವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ಅದರ ಜೊತೆಗೆ ಈ ಸಂಸ್ಥೆಯನ್ನು ಮುಂಬರುವ ದಿನಗಳಲ್ಲಿ ಮುನ್ನಡೆಸುವಂಥ ಈ ಸಂಸ್ಥೆಯ ಮೂರು ಮಂದಿ ಸಿಬ್ಬಂದಿಗಳು ಅಲ್ಲಿ ಹಿಂದೆ ಇದ್ದಾರೆ, ಅವರು ಮೇಡಮ್ ಮ್ಯಾನೇಜರು, ನಮ್ಮ ಸಿಬ್ಬಂದಿಗಳು ಕಾರಣ. ಯಾಕೆಂದರೆ ನಾವು ಬೇರೆ ಊರಲ್ಲಿ ಇರ್ತೇವೆ, ಆದರೆ ಕ್ಲಿಯರ್ ಮೈಂಡ್ ಈಸ್ ರಿಯಲ್ ಬ್ಯೂಟಿ ಅಂತ ಹೇಳ್ತಾರೆ. ಎದುರು ಯಾರು ಕಾಣ್ತಾರೆ ಅವರಿಗೆ ನಮ್ಮ ಸಂಸ್ಥೆಯ ಪ್ರತಿಬಿಂಬ ನೀವಾಗಿರ್ತೀರಿ. ಆದ್ದರಿಂದ ಇಲ್ಲಿಯ ಹೊಸ ಗ್ರಾಹಕರಿಗೆ ನೀವು ನಮ್ಮ ಸಂಸ್ಥೆಯ ಕನ್ನಡಿಯಾಗಿ ಅವರಿಗೆ ಸೇವೆಯನ್ನು ನೀಡಬೇಕು. ಶಾಖೆಗಳಲ್ಲಿ 7 ಶಾಖೆಗಳು ಈಗಾಗಲೇ ಲಾಭಾಂಶದತ್ತ ಮುನ್ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಡಿವಿಡೆಂಟನ್ನು ಕೂಡ ನೀಡ್ತಾ ಇದ್ದೇವೆ. ನಮ್ಮ ಮಂಗಳೂರಿನಲ್ಲಿ ನಾವು ನೋಡ್ಬೋದು, ಎ ಕ್ಲಾಸ್ ಕ್ಯಾಟಗರಿ ಬ್ಯಾಂಕ್ ಆಗಿ ಹಮ್ಮಿಕೊಂಡಿದೆ. ಬಹಳಷ್ಟು ಸೊಸೈಟಿಗಳಿದೆ, ಆದರೆ ನಾವು 10 ರೊಟ್ಟಿಗೆ 11 ಸೊಸೈಟಿ ನಮ್ಮದಲ್ಲ. ವಿ ಆರ್ ಡಿಫರೆಂಟ್, ಅಂದರೆ ನಮ್ಮ ಕಲ್ಪನೆ, ಯೋಜನೆ, ಗುರಿ ಎಲ್ಲ ಬೇರೆಯಾಗಿದೆ. ಮಂಗಳೂರಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ AIDಯಲ್ಲಿ ನಮ್ಮ ಮೇನ್ ಹೆಡ್ ಆಫೀಸ್ ಇದೆ. ಇನ್ನು ಬರುವಂಥ ದಿನಗಳಲ್ಲಿ, ಇದೇ ಬರುವ ವರ್ಷದಲ್ಲಿ ಬಹುಶಃ ನಮ್ಮದೇ ಸ್ವಂತ ಸುಸಜ್ಜಿತವಾದ ಒಂದು ಕಟ್ಟಡ, ಸುಮಾರು 28 ಸೆನ್ಸ್ ಜಾಗವನ್ನು ಮಂಗಳೂರು ಕಾರ್ಕಳ ಅಂತಾರಾಷ್ಟ್ರೀಯ ಹೈವೇಯಲ್ಲಿ ನಾವು ಸ್ಥಳವನ್ನು ಈಗಾಗಲೇ ಅಗ್ರಿಮೆಂಟ್ ಆಗಿದೆ, ಇನ್ನೊಂದು 2 ತಿಂಗಳಲ್ಲಿ ಅದು ರಿಜಿಸ್ಟ್ರೇಷನ್ ಆಗ್ತದೆ. ಮುಂಬರುವ ದಿನಗಳಲ್ಲಿ ಪ್ರಣವ ಸಂಸ್ಥೆ ಸ್ವಂತವಾದ ಸುಸಜ್ಜಿತವಾದ ಒಂದು ಕಟ್ಟಡ, ಒಂದು ಬೋರ್ಡ್ ರೂಮ್, ಮತ್ತೊಂದು ಅಲ್ಲಿ ಒಂದು 4-5 ಕಮರ್ಷಿಯಲ್ ಅಂಗಡಿಗಳು, ಇದೆಲ್ಲ ನಮ್ಮ ಯೋಜನೆ ಇದೆ. ಬಂಧುಗಳೇ, ನಿಮ್ಮೆಲ್ಲರ ಸಹಕಾರ ಬೇಕು, ಅದರ ಜೊತೆಗೆ ಆ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳುತ್ತಾ, ಮುಂಬರುವ ದಿನಗಳಲ್ಲಿ ಈ ಶಾಖೆಯನ್ನು ಮುನ್ನಡೆಸುವಲ್ಲಿ ಈಗಾಗಲೇ ಮಗು ಹುಟ್ಟಿದೆ. ಆ ಮಗು ಬೆಳಿಬೇಕಿದ್ರೆ ಪೋಷಕರ ಅನಿವಾರ್ಯತೆ ಇದೆ. ನೀವು ಅದನ್ನು ಕೈ ಹಿಡ್ಕೊಂಡು ಎಲ್ಲ ಜಾಗ್ರತೆಯಲ್ಲಿ ಬಹಳಷ್ಟು ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು. ನಿಮ್ಮ ಸಹಕಾರ ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಸಹಕಾರ ಬೇಕು. ಅದರ ಜೊತೆಗೆ ಸಲಹಾ ಸಮಿತಿಯವರು, ನೀವು ನಮಗೆ ಒಂದು ಕಂಬ ಇದ್ದಾಗಿ, ಪಿಲ್ಲರ್ಸ್ ಇದ್ದಾಗಿ, ಯು ಆರ್ ದ ಪಿಲ್ಲರ್ಸ್. ನಮ್ಮ ಸಂಸ್ಥೆಯ ಬಗ್ಗೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಲಿಕ್ಕೆ, ಜನರಿಗೆ ಜನರಲ್ಲಿ ಒಂದು ಪ್ರೀತಿಯನ್ನು ಮೂಡಿಸಲಿಕ್ಕೆ ಕಾರಣ ನೀವುಗಳು. ಯಾಕೆಂದರೆ ನಾವು ಇಲ್ಲಿ ಹೊಸಬರಿದ್ದೇವೆ, ಇಲ್ಲಿ ವ್ಯಕ್ತಿಗಳು ಕೂಡ ನಮಗೆ ಹೊಸ ಪರಿಚಯ. ಆದರೆ ಯಾವುದೇ ಒಂದು ಸಂಸ್ಥೆ ಮಾಡಬೇಕಿದ್ರೆ ಸಲಹಾ ಸಮಿತಿಯವರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಾವು ಆ ಕಾರ್ಯವನ್ನು ಮುಂದುವರಿಸ್ತೇವೆ. ಹಾಗೆ ಇಷ್ಟರವರೆಗೆ ಮಾಡಿದಂಥ ಎಲ್ಲ ಸಲಹಾ ಸಮಿತಿಗಳು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ. ಹಾಗೆ ಈ ಬಾರಿ ಕೂಡ ಕುಶಾಲನಗರದ ಎಲ್ಲ ಸಲಹಾ ಸಮಿತಿ ಬಂಧುಗಳಿಗೆ ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಕೊನೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದಂಥವರು ಬಾಲಕೃಷ್ಣ ಅವರು, ಮಂಗಳೂರಿನಲ್ಲಿ ಅತಿಥಿ ಪತ್ರಿಕೆಯ ಸಂಪಾದಕರು, ಇವರು ಇಡೀ ದಿನ ಇವತ್ತು ಪ್ರಣವಕ್ಕೋಸ್ಕರ ಕೊಟ್ಟಿದ್ದಾರೆ. ಬಹುಶಃ ಅವರು ಇಷ್ಟು ದೂರ ಬಂದದ್ದು ನಾನು ನೋಡಲಿಲ್ಲ. ಅವರ ಪತ್ರಿಕಾ ಮಾಧ್ಯಮವನ್ನು ಬಿಟ್ಟು ನಮ್ಮ ಜೊತೆಗೆ ನಮ್ಮ ಕುಟುಂಬದ ಸದಸ್ಯರಂತೆ ಬಂದಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಕೃಷ್ಣ ಕಾಮತ್, ಆಗ ಹೆಸರು ಬಿಟ್ಟು ಹೋಯಿತು, ಕಾಮತ್ರೆ ನಿಮ್ಮ ಹೆಸರು ಆಗ ಹೇಳಲಿಲ್ಲ, ಈಗ ಹೇಳಿದ್ದೇನೆ, ಧನ್ಯವಾದಗಳು. ಇವತ್ತಿನವಾಗಿ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿರುವಂಥ ಪ್ರಶಾಂತ್ ಪೈ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಗೌರವ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಮಾಧ್ಯಮ ಮಿತ್ರರಿದ್ದಾರೆ, ಅಬ್ಬಕ್ಕ ಟಿವಿಯ ಅವರು ಬಂದಿದ್ದಾರೆ, ಸುದ್ದಿ ಬಿಡುಗಡೆ ಪತ್ರಿಕೆಯವರು ಕೂಡ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಬೇರೆ ಬೇರೆ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೇರೆ ಬೇರೆ ನಮ್ಮ ಶಾಖೆಗಳಲ್ಲಿ ಮ್ಯಾನೇಜರ್ ಆಗಿರುವಂಥ ಮೈಸೂರು ಶಾಖೆಯ ಪುಷ್ಪಲತಾ ಅವರು, ಸುಳ್ಯ ಶಾಖೆಯ ರಂಜಿತ್ ಅವರು, AIDಯ ಶಾಖೆಯ ಶ್ರುತಿ ಅವರು, ಬೆಂಗ್ರೆ ಶಾಖೆಯ ಗ್ಲೆನ್ ಅವರು, ಕುಶಾಲನಗರ ಶಾಖೆಯ ಸ್ಮೃತಿ ಅವರು, ಮತ್ತು ಪುತ್ತೂರು ಶಾಖೆಯಿಂದ ದಿನೇಶ್ ಅವರು ಕೂಡ ಇಲ್ಲಿ ನಮ್ಮೊಂದಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸುಂದರವಾದಂಥ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲ ನಮ್ಮ ಮಿತ್ರರಿಗೆ ವಂದನೆಗಳು. ಸಭಾಂಗಣವನ್ನು ಒದಗಿಸಿಕೊಟ್ಟಿರುವಂಥ ಕಟ್ಟಡದ ಮಾಲೀಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಹಳ ಸುಂದರವಾದಂಥ ಮತ್ತು ಸ್ವಾದಯುಕ್ತವಾದಂಥ ಊಟೋಪಚಾರದ ವ್ಯವಸ್ಥೆ ಆಗಿದೆ, ಅದನ್ನು ಮಾಡಿರುವಂಥ ಬಂಧುಗಳಿಗೆ ಮತ್ತು ಚಹಾ ತಿಂಡಿಯನ್ನು ಮಾಡಿರುವಂಥ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಾವಿಷ್ಟು ಹೊತ್ತು ಇಲ್ಲಿ ಮಾತಾಡಿದ್ದಳನ್ನ ಬಹಳ ತಾಳ್ಮೆಯಿಂದ ಕೇಳಿ ನಮ್ಮೊಂದಿಗೆ ಸಹಕರಿಸಿರುವಂಥ ಎಲ್ಲ ಹಿತೈಷಿ ಬಂಧುಗಳಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ವಂದನೆಗಳು.
ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರೂ ಒಂದಾಗಿ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ದೇಶಭಕ್ತಿಯನ್ನು ಸಾರುವಂಥ ಕೆಲಸದಲ್ಲಿ ನಿರತರಾಗಬೇಕು ಅಂತ ಆಶಿಸ್ತಾ ಇದೀಗ ರಾಷ್ಟ್ರಗೀತೆ. Oh,